ಶಿಕ್ಷಕರೇ ರೈತ ಪ್ರಗತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಆಶಾ ಇಂದಿನ ನಮ್ಮ ರೈತ ಪ್ರಗತಿ ಈ ವಿಶೇಷ ಸಂಚಿಕೆ ನನ್ನ ಜೊತೆ ಒಬ್ರು ಮುಖ್ಯ ಪಶು ವೈದ್ಯಾಧಿಕಾರಿಗಳಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಕೃಷಿ ಕೃಷಿಯಷ್ಟೇ ಹೈನುಗಾರಿಕೆಗೆ ಕೂಡ ನಮ್ಮ ಹಳ್ಳಿಗಾಡಿನಲ್ಲಿ ಬಹಳಷ್ಟು ಒಂದು ಪ್ರಾಧಾನ್ಯತೆಯನ್ನು ಕೊಡ್ಕೊಂಡು ಬರ್ತಾ ಇದ್ದಾರೆ ಸೊ ಕೇವಲ ರೈತರಷ್ಟೇ ಅಲ್ಲ ಏನು ಈಗ ನಿರುದ್ಯೋಗಿ ಯುವಕರು ಅಂತ ಕರೆಸ್ಕೊಳ್ತಾ ಇದ್ದಾರೆ ಸೊ ಅವರು ಕೂಡ ಈ ಈ ಇತ್ತೀಚಿನ ದಿನಗಳಲ್ಲಿ ಹೈನುಗಾರಿಕೆಯ ಮಹತ್ವವನ್ನು ತಿಳ್ಕೊಂಡು ಹೈನುಗಾರಿಕೆಯಿಂದ ಆರ್ಥಿಕವಾಗಿ ಸ್ವಾವಲಂಬನೆಯನ್ನು ಸಾಧಿಸುವಲ್ಲಿ ಕೂಡ ಮುಂದಾಗ್ತಾ ಇದ್ದಾರೆ ಸೊ ಈ ನಿಟ್ಟಿನಲ್ಲಿ ಇಂದಿನ ಸಂಚಿಕೆಯಲ್ಲಿ ಹೈನುಗಾರಿಕೆಯ ಮಹತ್ವ ಅದರ ಜೊತೆಯಲ್ಲಿ ಎಸ್ಪೆಷಲ್ ಆಗಿದೆ ಮಿಶ್ರ ತಳಿ ಹಸುಗಳ ಲಾಲನೆ ಪಾಲನೆಯನ್ನ ಹೇಗೆ ಮಾಡುವಂಥದ್ದು ಎಲ್ಲಾ ವಿಚಾರದ ಸುತ್ತ ಇದಿನ ರೈತ ಪ್ರಗತಿಯಲ್ಲಿ ಫಸ್ಟ್ ಡೇಗೆ ನನ್ನ ಜೊತೆ ಒಬ್ಬ ಡಾಕ್ಟರ್ ಕೂಡ ಜಾಯಿನ್ ಆಗಿದ್ದಾರೆ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡುವಂತಹ ಟೈಮ್ ಆಗಿದೆ ಡಾಕ್ಟರ್ ಎಚ್ ಎನ್ ನಾಗಭೂಷಣ್ ಮುಖ್ಯ ಪಶು ವೈದ್ಯಾಧಿಕಾರಿಗಳು ಪಶು ಆಸ್ಪತ್ರೆ ಸೇಯಸ್ಪುರ ಕುಬ್ಬಿ ತಾಲೂಕು ವೆಲ್ಕಮ್ ನಮಸ್ತೆ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ವಿ ತುಂಬಾ ಹೈನುಗಾರಿಕೆ ಮಹತ್ವ ಎಲ್ಲಾ ಕಡೆ ಕೂಡ ಎಲ್ಲರೂ ಕೂಡ ಯಾರು ಹೇಳ್ತಾನೆ ತಿಳ್ಕೊಂಡಿರುವಂತದ್ದು ತುಂಬಾ ನೋಡ್ತಾ ಇದ್ದೀನಿ ನಾನು ಏನು ವ್ಯವಸಾಯ ಮಾಡ್ತಾರೆ ವ್ಯವಸಾಯದ ಜೊತೆಗೆ ಹೈನುಗಾರಿಕೆನ ಒಂದು ಭಾಗವಾಗಿ ಮಾಡ್ಕೊಳ್ಳೋದಕ್ಕೆ ಎಲ್ಲರೂ ಕೂಡ ಮುಂದಾಗ್ತಾ ಇದಾರೆ ಅದು ಬಹಳಷ್ಟು ಉತ್ಸಾಹ ತೋರಿ ಇಂಟ್ರೆಸ್ಟ್ ತೋರಿ ಮುಂದಾಗ್ತಾ ಇರುವಂತದ್ದು ಒಂದ್ ರೀತಿ ಇದು ಸಂತೋಷದಾಯಕವಾಗಿರ್ತಕ್ಕಂಥ ಬೆಳವಣಿಗೆ ಅಂತಾನೆ ಹೇಳ್ಬಹುದು ಸೊ ಈ ನಿಟ್ಟಿನಲ್ಲಿ ಜಾಗತಿಕ ಮಟ್ಟದಲ್ಲಿ ಹೈನುಗಾರಿಕೆ ವಿಚಾರಕ್ಕೆ ಹೋಲಿಕೆ ಮಾಡ್ಕೊಂಡಾಗ ನಮ್ಮ ಭಾರತದ ಸ್ಥಾನಮಾನ ಹೇಗಿದೆ ಅಂತ ಹೇಳ್ತೀರಿ ಸರ್ ಈ ದಿನ ನಾವು ಭಾರತೀಯರಾದ ನಾವೆಲ್ಲರೂ ಕೂಡ ಇವತ್ತು ಏನು ಹೆಮ್ಮೆ ಪಡೆಯಬೇಕಾದಂಥ ವಿಷಯ ಏನು ಅಂತಂದರೆ ಇವತ್ತು ಜಾಗತಿಕ ಮಟ್ಟದಲ್ಲಿ ಇಡೀ ಪ್ರಪಂಚದಲ್ಲಿ ನಾವು ಹೈನು ಉತ್ಪಾದನೆಯಲ್ಲಿ ಹಾಲು ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದೀವಿ ನಾವು ಹಾಗಾಗಿ ಇದೆಲ್ಲ ನಾವೆಲ್ಲ ಹೆಮ್ಮೆ ಪಡಿಬೇಕಾದಂಥ ವಿಚಾರ ಪ್ರತಿ ವರ್ಷ ಸುಮಾರು ನೂರ ಎಪ್ಪತ್ತೈದು ಮಿಲಿಯನ್ ಟನ್ನಷ್ಟು ಹಾಲನ್ನು ನಾವು ಭಾರತ ದೇಶದಲ್ಲಿ ಉತ್ಪಾದನೆ ಮಾಡ್ತಾ ಇದ್ದೀವಿ ಇಡೀ ಪ್ರಪಂಚದಲ್ಲಿ ಏನು ಹಾಲು ಉತ್ಪಾದನೆ ಆಗ್ತಾ ಇದೆ ಅದರ ಶೇಕಡ ಹದಿನೇಳರಷ್ಟು ಹಾಲನ್ನು ನಾವು ಭಾರತ ದೇಶದಲ್ಲೇ ಉತ್ಪಾದನೆ ಮಾಡ್ತಾ ಇದೆ ಹಾಗಾಗಿ ಇಡೀ ಪ್ರಪಂಚದಲ್ಲಿ ನಾವು ಹಾಲು ಉತ್ಪಾದನೆಯಲ್ಲಿ ಸ್ವಾವಲಂಬನೆಯನ್ನ ನಾವು ಸಾಧಿಸಿದ್ದೀವಿ ಅನ್ಸುತ್ತೆ ಹೌದು ಹದಿನೇಳರಷ್ಟು ಶೇಕಡ ಹದಿನೇಳರಷ್ಟು ಹಾಲು ಉತ್ಪಾದನೆಯನ್ನ ನಾವು ನಮ್ಮ ಭಾರತದಲ್ಲೇ ಉತ್ಪಾದನೆ ಮಾಡ್ತಾ ಇದೀವಿ ಒಂದು ಕಾರಣ ನಮ್ಮ ಭಾರತ ಹಳ್ಳಿಗಾಡಿನ ಪ್ರದೇಶ ಆಗಿರುವಂತ ಒಂದು ಪ್ಲಸ್ ಪಾಯಿಂಟ್ ಅಂತ ಹೌದು ಕೃಷಿಯ ಜೊತೆಗೆ ನಾವು ಏನು ಈ ಹೈನುಗಾರಿಕೆ ಅಥವಾ ಏನು ಪಶುಪಾಲನೆ ಏನು ಇದೆಯಲ್ಲ ಉಪಕಸುಬನ್ನಾಗಿ ನಾವು ಸ್ವೀಕಾರ ಮಾಡಿದ್ವಿ ಬಟ್ ವೈಟ್ ರೆವಲ್ಯೂಷನ್ ಅಂತ ಹೇಳಿ ನಾವು ಏನು ಆ ಒಂದು ಪ್ರೋಗ್ರಾಮಲ್ಲಿ ಈಗ ಭಾರತ ಹಾಲು ಉತ್ಪಾದನೆಯಲ್ಲಿ ಮೊದಲ ಸ್ಥಾನವನ್ನು ಗಳಿಸಿದೆ ಹಾಗಾಗಿ ಇವತ್ತು ಕೃಷಿ ಜೊತೆಗೆ ಪಶುಪಾಲನೆ ಕೂಡ ಮುಖ್ಯ ಕಸುಬು ಆಗಿದೆ ನಾವು ಹೇಳ್ತಾ ಇದ್ವಿ ಹಿಂದೆ ಪಶುಪಾಲನೆ ಮುಖ್ಯ ಸಾರಿ ಕೃಷಿ ಮುಖ್ಯ ಕಸುಬು ಪಶುಪಾಲನೆ ಅದರ ಅಂಗವಾಗಿ ಅಂತ ನಾವು ಸ್ವೀಕಾರ ಮಾಡಿದ್ವಿ ಬಟ್ ಇವತ್ತು ಅದು ಬಂದಿದೆ ಇವತ್ತು ಪಶುಪಾಲನೆ ಹಾಗಾಗಿ ಇವತ್ತು ಈ ಒಂದು ಸಾಧನೆಯನ್ನ ಮಾಡೋದಕ್ಕೆ ನಾವು ಸಾಧ್ಯ ಆಗಿದೆ ಇನ್ನ ಭಾರತದ ಓವರ್ ಆಲ್ ನಾವು ನೋಡಿದಾಗ ವಿಶ್ವದಲ್ಲಿ ಭಾರತದ ಪಾತ್ರ ಏನಿದೆ ಹೈವುಗಾರಿಕೆ ಮಾತಾಡಿದ್ವಿ ಸೊ ಈಗ ನಾವು ನಮ್ಮ ಕರ್ನಾಟಕದ ವಿಚಾರಕ್ಕೆ ಬಂದಾಗ ಕರ್ನಾಟಕದಲ್ಲಿ ಯಾವ ರೀತಿ ಆಗಿದೆ ನಮ್ಮ ಹೈನುಗಾರಿಕೆ ತುಂಬಾ ಒಂದು ಸ್ಪೆಸಿಫಿಕ್ ಆಗಿ ಹೇಳ್ಬೇಕು ಅಂದ್ರೆ ಇಂದಿನ ನಾವು ಹಸುಗಳ ಲಾಲನೆ ಪಾಲನೆ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಒಂದು ಹಸುಗಳ ಲಾಲನೆ ಪಾಲನೆ ವಿಚಾರದಲ್ಲಿ ಕರ್ನಾಟಕದಲ್ಲಿ ಎಷ್ಟರ ಮಟ್ಟಿಗೆ ಒಂದು ಮಹತ್ವವನ್ನು ಪ್ರಾಧಾನ್ಯತೆಯನ್ನು ಕೊಡಲಾಗಿದೆ ಅಂತ ಹೇಳ್ತೀರಾ ಹೈನುಗಾರಿಕೆ ಕರ್ನಾಟಕದ ರಾಜ್ಯದಲ್ಲಿಯೂ ಕೂಡ ಒಂದು ಉತ್ತಮವಾದಂತಹ ಒಂದು ಸ್ಥಾನದಲ್ಲಿ ಇದ್ದೇವೆ ಇಡೀ ಭಾರತದಲ್ಲಿ ನಾವು ಹೈನು ಉತ್ಪಾದನೆಯಲ್ಲಿ ಹಾಲು ಉತ್ಪಾದನೆಯಲ್ಲಿ ಹನ್ನೊಂದನೇ ಸ್ಥಾನದಲ್ಲಿ ಬಿದ್ದೇವೆ ನಾವು ಇವತ್ತು ಭಾರತದಲ್ಲಿ ಹನ್ನೊಂದನೇ ಸ್ಥಾನದ್ದಿದೆ ಜಾನುವಾರು ಸಂಖ್ಯೆಗೆ ಅನುಗುಣವಾಗಿ ಹೇಳೋದಾದರೆ ಭಾರತದಲ್ಲಿ ಒಂಬತ್ತನೇ ಸ್ಥಾನದಲ್ಲಿದ್ದೇವೆ ಹಾಗಾಗಿ ಇನ್ನೂ ಎರಡು ಸ್ಥಾನವನ್ನು ಮೇಲ್ಪ ಉನ್ನತಿಗೆ ಹೋಗೋದಕ್ಕೆ ನಮ್ಗೆ ಅವಕಾಶ ಇದೆ ಈ ಭಾರತ ದೇಶದ ಜಿ ಡಿ ಪಿಗೆ ಪ್ರತಿಶತ ಎಂಟ್ರೆಸ್ಟ್ ಕಾಂಟ್ರಿಬ್ಯೂಷನ್ನು ನಮ್ಮ ಪಶುಪಾಲನೆಯಿಂದ ಹೋಗ್ತಾ ಇದೆ ಅದೇ ರೀತಿ ಅಗ್ರಿಕಲ್ಚರಲ್ಲಿ ಏನು ಏನು ಜಿ ಡಿ ಪಿ ಇದೆ ಅದು ಇಪ್ಪತ್ತೈದರಿಂದ ಇಪ್ಪತ್ತಾರಷ್ಟು ಪರ್ಸೆಂಟು ನಮ್ಮ ಪಶುಪಾಲನೆಯಿಂದ ಇದೆ ಹಾಗಾಗಿ ಇವತ್ತು ಪಶುಪಾಲನೆ ಒಂದು ಉತ್ತಮವಾದ ಒಂದು ಕಾರ್ಯಕ್ರಮ ಮತ್ತೆ ಆ ಒಂದು ಕಸುಬು ಆಗಿದೆ ಇವತ್ತು ಕೃಷಿ ಜೊತೆಗೆ ಹೈನುಗಾರಿಕೆ ಕೂಡ ಮುಖ್ಯವಾದ ಕಸುಬು ಇತ್ತೀಚೆಗೆ ಕೋಳಿ ಸಾಕಾಣಿಕೆ ಆಗ್ಬಹುದು ಅಥವಾ ರೇಷ್ಮೆ ಸಾಕಾಣಿಕೆ ಆಗ್ಬಹುದು ರೇಷ್ಮೆ ಹುಡುಗಗಳ ಸಾಕಾಣಿಕೆ ಆಗ್ಬಹುದು ಸೊ ಕುರಿ ಮೇಕೆಗಳ ಸಾಕಾಣಿಕೆ ಇದೆಲ್ಲವನ್ನೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ ಆದ್ರೆ ಒಂದು ಹಸುಗಳ ಒಂದು ಸಾಕಾಣಿಕೆ ಹಸುಗಳ ನಾಳನೇ ಪಾಲನೆಗೆ ಸಾಂಪ್ರದಾಯಿಕವಾಗಿರುವಂತ ಹೌದು ಮೇಡಮ್ ಇದು ಏನಾಗಿದೆ ಅಂದ್ರೆ ನಾವು ಸನಾತನ ಕಾಲದಿಂದನೂ ನಾವು ಪಶುಪಾಲೆಯನ್ನ ಮಾಡ್ಕೊಂಡೇವೆ ಮಹಾರಾಜರ ಕಾಲದಿಂದ ಹಿಂದೆ ದೇವಾನು ದೇವತೆ ಕಾಲದಿಂದನೂ ಕೂಡ ಈ ಪಶುಪಾಲನೆ ಇದ್ದೇ ಇದೆ ನಿಮಗೆ ಗೊತ್ತಿರಬಹುದು ಹಿಂದೆ ರಾಜ ಮಹಾರಾಜರುಗಳು ಅಥವಾ ಸಂತರು ಆ ಗೋವುಗಳನ್ನ ದಾನವಾಗಿ ಕೊಡ್ತಾ ಇದ್ರು ಅಂದ್ರೆ ಆಗ ಏನು ಆ ಸಂಪತ್ತನ್ನು ಅಳೆಯೋ ಒಂದು ಮನದಂಡ ಏನಿತ್ತು ಅಂತಂದ್ರೆ ಯಾರು ಹೆಚ್ಚು ರಾಸುಗಳನ್ನ ಹೊಂದಿದ್ದಾರೆ ಹೆಚ್ಚು ಹೈನುಗಾರಿಕೆಯಲ್ಲಿ ತೊಡ್ಕೊಂಡಿದ್ದಾರೆ ಕನ್ಸಿಡರ್ ಮಾಡ್ತಾ ಇದ್ರು ಈಗ ಟ್ರೆಂಡ್ ಚೇಂಜ್ ಆಗಿದೆ ಅಷ್ಟೇ ಬಿಟ್ರೆ ಬಟ್ ಆಗಿನ ಕಾಲದಲ್ಲಿ ಸನಾತನ ಇದು ಹೈನುಗಾರಿಕೆ ಇದು ಆಗಿಂದನೂ ಬೆಳ್ಕೊಂಡ್ ಬಂದಿದೆ ಇದು ಇನ್ನು ನಾವು ನಮ್ಮ ರೈತರನ್ನ ದೇಶದ ಬೆನ್ನೆಲುಬು ಅಂತ ಹೇಳಿದ್ರೆ ರೈತರಿಗೆ ಬೆನ್ನೆಲುಬು ಅಂದ್ರೆ ಪಶುಪಾಲನೆ ಅಂತ ಹೇಳ್ತಾರೆ ಹೌದು ಮೊದಲು ಮೊದಲು ರೈತರ ಬೆನ್ನೆಲುಬು ಕೃಷಿ ಅಂತ ಅಂದ್ಕೊಂಡಿದ್ವಿ ಕೃಷಿಗೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಟ್ಟಾಗ ಕೃಷಿ ರೈತನ ಬೆನ್ನೆಲುಬು ಅಂತೇಳಿ ನಾವು ಇಷ್ಟು ದಿನ ನಾವು ಅದನ್ನು ಕನ್ಸಿಡರ್ ಮಾಡಿದ್ವಿ ಈಗ ಪಶುಪಾಲನೆ ರೈತನ ಬೆನ್ನೆಲುಬು ಅನ್ನೋದು ಅನ್ನೋ ನಾವು ಹೇಳ್ಬೋದು ಕಾರಣ ಏಕೆ ಅಂತಂದರೆ ಈಗ ನಿಮಗೆ ಗೊತ್ತಿರ್ಬೋದು ಈ ವಾತಾವರಣದ ವ್ಯತ್ಯಾಸದಿಂದ ಇರ್ಬೋದು ಅಥವಾ ಬೇರೆ ಯಾವುದೇ ಕಾರಣಗಳು ಇರ್ಬೋದು ಈಗ ಕಾಲ ಕಾಲಕ್ಕೆ ಸರಿಯಾಗಿ ಮಳೆ ಆಗ್ತಾ ಇಲ್ಲ ಬಿತ್ತಿದಂತಹ ಬೆಳೆ ಕೈಗೆ ಸಿಗ್ತಾಯಿಲ್ಲ ಹಾಗಾಗಿ ಇವತ್ತು ರೈತ ಕಂಗಲಾಗಿದ್ದಾನೆ ಹಾಗಾಗಿ ಎಷ್ಟೋ ಜನ ರೈತರುಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಆದರೆ ನೀವು ಯಾವೊಬ್ಬ ರೈತನು ಕೂಡ ಪಶುಪಾಲನೆಯಿಂದ ಇದು ನಷ್ಟ ಆಯಿತು ಅಂತೇಳಿ ಒಂದು ಆತ್ಮಹತ್ಯೆ ಮಾತು ಉದಾಹರಣೆ ಎಲ್ಲೂ ಇಲ್ಲ ನಷ್ಟ ಆಗೋದಿಲ್ಲ ನಷ್ಟ ಆಗೋದಿಲ್ಲ ಪ್ರಾಫಿಟ್ ಕಡಿಮೆ ಇದ್ದರೂ ಕೂಡ ಯಾವುದೇ ಕಾರಣಕ್ಕೂ ನಷ್ಟ ಆಗೋದಿಲ್ಲ ಅದನ್ನು ನಾವು ವೈಜ್ಞಾನಿಕವಾಗಿ ಆ ಪಶುಪಾಲನೆಯನ್ನು ತೊಡಗಿಸಿಕೊಂಡಾಗ ಅದರಲ್ಲಿ ಹೆಚ್ಚಿನ ಲಾಭವನ್ನು ನಾವು ಪಡೆಯೋದಕ್ಕೆ ಸಾಧ್ಯ ಇದೆ ಹಾಗಾಗಿ ಕೃಷಿಗೆ ನಾವು ಹೊಂದಾಣ ಹೋಲಿಕೆ ಮಾಡಿ ನೋಡಿದಾಗ ಹೈನುಗಾರಿಕೆಯಲ್ಲಿ ಹೆಚ್ಚು ನಷ್ಟ ಉಂಟಾಗೋದಕ್ಕೆ ಸಾಧ್ಯ ಇಲ್ಲ ನೀವೊಂದು ವೈಜ್ಞಾನಿಕವಾಗಿ ಅದನ್ನ ತೊಡಗಿಸ್ಕೊಂತ ನೋಡೋದಕ್ಕೆ ಸಾಧ್ಯ ಇಲ್ಲ ಹೈನುಗಾರಿಕೆಯಲ್ಲಿ ಒಂದು ಆರ್ಥಿಕವಾಗಿ ನಾವು ಮುಂದುವರಿಬೇಕು ಅಂತ ಅಂದಾಗ ಸಾಂಪ್ರದಾಯಿಕವಾಗಿರ್ತಕ್ಕಂಥ ಯಾವುದೋ ಹಳೆ ಕಾಲದ ಪದ್ಧತಿಗಳನ್ನ ಇಟ್ಕೊಂಡು ಈಗಲೂ ಕೂಡ ನಾವು ಸ್ವಲ್ಪ ಏನು ನಾವು ಸ್ವಾವಲಂಬಿ ಆಗಬೇಕು ಅಂದ್ರೆ ಕಷ್ಟ ಆಗ್ಬಹುದು ಹೀಗಾಗಿ ಯಾವ ರೀತಿ ವೈಜ್ಞಾನಿಕವಾಗಿ ಅಳವಡಿಸ್ಕೊಳ್ಬೇಕು ಏನೆಲ್ಲಾ ಬದಲಾವಣೆಗಳನ್ನ ಮಾಡ್ಕೊಳ್ಬೇಕಾಗತ್ತೆ ನಾವು ಹೈನುಗಾರಿಕೆಯನ್ನು ನಾವು ಒಂದು ಕಸುಬನ್ನಾಗಿ ನಾವು ಸ್ವೀಕಾರ ಮಾಡಬೇಕು ಅಂತಂದರೆ ನಮ್ಮ ಉತ್ತಮವಾದ ತಳಿ ತಳಿ ಉತ್ತಮ ತಳಿಯ ರಾಸುಗಳನ್ನು ನಾವು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಯಾಕೆ ಅಂತಂದರೆ ಈ ಒಂದು ಯಾವುದೇ ಒಂದು ಉತ್ತಮ ರಾಸುವಿನ ಗುಣಲಕ್ಷಣಗಳನ್ನು ಅನುಗುಣವಾಗಿ ನಾವು ಅದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಈಗ ನಾವು ಹೇಳಬೇಕು ಅಂತಂದರೆ ಈಗ ಒಂದು ಮಿಶ್ರ ತಳಿ ಹಸುವನ್ನು ನಾವು ಸಾಕೋದಕ್ಕೆ ನಾವು ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀವಿ ಅಂದ್ಕೊಳ್ಳಿ ಅಂದರೆ ನಾವೊಂದು ಏನೋ ಒಂದು ಡೈರಿ ಫಾರ್ಮ್ ಮಾಡಿ ನಾವು ಮಾಡಬೇಕು ಆಗ ನಾವೇನು ಮಾಡಬೇಕು ಅಂತಂದರೆ ಸಾಧ್ಯವಾದಷ್ಟು ನಮ್ಮ ಈ ಹವಾಮಾನಕ್ಕೆ ಅನುಗುಣವಾಗಿ ಹೊಂದಿಕೊಳ್ತಕ್ಕಂತಹ ರಾಸುಗಳನ್ನು ನಾವು ಆಯ್ಕೆ ಮಾಡ್ಕೋಬೇಕು ತೀರಾ ಪ್ಯೂರ್ ಬ್ರೀಡ್ ಅಂತ ಹೇಳ್ತೀವಿ ನಾವು ಈಗ ನಮ್ಮ ದೇಶದಲ್ಲಿರ್ತಕ್ಕಂತಹ ಹಳ್ಳಿಕಾರು ಅಮೃತ್ ಮಹಲು ಈ ಕಿಲಾರು ದೇವಣಿ ಇವೆಲ್ಲ ಸ್ಥಳೀಯ ದನಗಳು ಅಂದರೆ ಸ್ಥಳೀಯ ತಳಿಗಳಿವು ಈ ತಳಿ ಜೊತೆಗೆ ನಾವು ಜೆರ್ಸಿ ಮತ್ತು ಎಚ್ ಎಫ್ ಇವೆರಡು ಮಿಶ ಇವು ಎಕ್ಸಾಟಿಕ್ ಬ್ರೀಡ್ಸ್ ಅಂತ ಹೇಳ್ತೀವಿ ವಿದೇಶಿಯಿಂದ ವಿದೇಶಿ ಹಸುಗಳನ್ನು ನಾವು ಆಮದು ಮಾಡ್ಕೊಂಡಿದ್ದೀವಿ ಆ ಇನ್ ಸ್ಥಳೀಯ ದನಗಳ ಜೊತೆಗೆ ವಿದೇಶಿ ತಳಗಳ ವಿದೇಶಿ ತಳಿಗಳ ವೀರ್ಯವನ್ನು ನಾವು ಆ ಸಂಕರಣ ಮಾಡಿದಾಗ ಹುಟ್ಟದಂಥ ಒಂದು ಇದನ್ನೇ ಮಿಶ್ರ ತಳಿ ಅಂತ ನಾವು ಕರಿತೀವಿ ಇಲ್ಲಿ ನಮ್ಮ ಭಾಗಕ್ಕೆ ನಮ್ಮ ವಾತಾವರಣಕ್ಕೆ ಹೊಂದಿಕೊಳ್ತಕ್ಕಂಥ ಹಸುಗಳನ್ನು ನಾವು ಆಯ್ಕೆ ಮಾಡ್ಕೋಬೇಕು ಹಾಗಾಗಿ ಒಂದು ಉತ್ತಮ ರಸು ಹಾಸುವಿನ ಒಂದು ಗುಣಲಕ್ಷಣಗಳು ಹೇಗಿರ್ತವೆ ಅಂತಂದರೆ ಈಗ ನಾವು ಒಂದು ಹಸುವನ್ನು ನಾವು ಅದನ್ನು ಪರೀಕ್ಷೆ ಮಾಡಿದಾಗ ಆ ಮೂಗಿನ ಹೊಳ್ಳೆ ಇರ್ತದಲ್ಲ ಮೂಗಿನ ಹೊಳ್ಳೆ ಅಗಲವಾಗಿರಬೇಕು ಆಮೇಲೆ ಹಣೆ ಭಾಗ ಅದು ಅಗಲವಾಗಿರಬೇಕು ಆ ಮುಂದಗಡೆ ಎರಡು ಕಾಲಿರ್ತಲ್ಲ ಎರಡು ಕಾಲಿನ ಮಧ್ಯೆ ವಿಶಾಲವಾದಂತಹ ಜಾಗ ಇರಬೇಕು ಆಮೇಲೆ ಆ ಕೆಳಗಡೆ ಹಸುವಿನ ಹೊಟ್ಟೆ ಕೆಳಭಾಗದಲ್ಲಿ ನೋಡಿದಾಗ ಹಾಲಿನ ನರಗಳು ಅಂತ ಹೇಳ್ತೀವಿ ನಾವು ಮಿಲ್ಕ್ ಪೈನ್ಸ್ ಅಂತ ಹೇಳ್ತೀವಿ ಅವು ದಪ್ಪವಾಗಿರಬೇಕು ಆಮೇಲೆ ಕೆಚ್ಚಲಿನ ರಚನೆ ಹೇಗಿರಬೇಕು ಅಂತಂದರೆ ಇಂದಿನ ಕಾಲಿನ ಮೇಲ್ಭಾಗದಿಂದ ಅದು ರಚನೆಯಾಗಿರಬೇಕು ಕೆಳಭಾಗದವರೆಗೂ ಮೇಲ್ ಮೇಲ್ಭಾಗದಿಂದ ಕೆಳಭಾಗದವರೆಗೂ ರಚನೆಯಾಗಿರಬೇಕು ಅಂದರೆ ಹಾಲು ಉತ್ಪಾದನೆಗೆ ಹೆಚ್ಚು ಜಾಗ ಸಿಗಬೇಕು ನಮಗೆ ಅಲ್ಲಿ ಆಮೇಲೆ ಕಣ್ಣುಗಳು ಹೊಳಿತಾ ಇರಬೇಕು ಕಾಂತಿಯುಕ್ತವಾಗಿರಬೇಕು ಆ ಹಸುವಿನ ಆ ಕಣ್ಣುಗಳು ಕಾಂತಿಯುಕ್ತವಾಗಿರಬೇಕು ಆಮೇಲೆ ನಾವು ಆ ಶರೀರವನ್ನು ನಾವು ಆ ಪರೀಕ್ಷೆ ಮಾಡಿದಾಗ ಆ ಚರ್ಮ ಅದು ಶೈನಿಂಗ್ ಇರಬೇಕು ಹೊಳಿತಾ ಇರಬೇಕು ಆಮೇಲೆ ಆ ಕಾಲು ಗೊರಸ್ಗಳನ್ನು ನಾವು ಅಬ್ಸರ್ವ್ ಮಾಡಿದಾಗ ಕಾಲಿನಲ್ಲಿ ಯಾವುದೇ ರೀತಿಯಾದಂತಹ ನ್ಯೂನತೆಗಳಿರಬಾರ್ದು ಕಾಲುಗಳು ತುಂಬ ನೀಳವಾಗಿರಬೇಕು ಅಂದರೆ ಅದು ಸ್ಟ್ರೈಟ್ ಆಗಿರಬೇಕು ಈ ಎಲ್ಲ ಗುಣಲಕ್ಷಣಗಳನ್ನು ಹೊಂದಿರತಕ್ಕಂತಹ ವಿಷ್ಯತ್ ಹಸುವನ್ನು ನಾವು ಆಯ್ಕೆ ಮಾಡಬೇಕು ಸಾಮಾನ್ಯವಾಗಿ ನಾವು ಒಂದು ಮೊದಲನೇ ಸಾರಿ ಡೈರಿಯನ್ನು ನಾವು ಸ್ಟಾರ್ಟ್ ಮಾಡಬೇಕು ಅಂತಂದರೆ ನಾವು ಏನು ಹೇಳೋದೇನು ಅಂದರೆ ಮೊದಲನೇ ಸಾರಿ ನೀವು ಡೈರಿ ಸ್ಟಾರ್ಟ್ ಮಾಡಬೇಕಾದ್ರೆ ಕರು ಹಾಕಿರ್ತಕ್ಕಂತಹ ಹಸುಗಳನ್ನು ನೀವು ಸೆಲೆಕ್ಟ್ ಮಾಡಬೇಕು ಯಾಕೆಂದರೆ ಆತನಿಗೆ ಈಗ ಇನ್ವೆಸ್ಟ್ ಮಾಡಿರ್ತಾನೆ ಆತ ಅವನಿಗೆ ತಕ್ಷಣಕ್ಕೆ ಆರ್ಥಿಕ ಲಾಭ ಸಿಗಬೇಕು ಮುಂದುವರಿಬೇಕು ಅಂತಂದರೆ ಈಗ ಯಾವುದೋ ಒಂದು ಗರ್ಭಧರಿಸಿದ ರಸ ರಾಸು ಒಂದು ಮೂರು ತಿಂಗಳು ಅಥವಾ ನಾಲ್ಕು ತಿಂಗಳು ರಾಸವನ್ನು ಮತ್ತೆ ಮತ್ತಿನ್ನು ಆರು ತಿಂಗಳವರೆಗೂ ಅವನು ಕಾಯಬೇಕಾಗುತ್ತೆ ಅವನಿಗೆ ಆರ್ಥಿಕ ಸ್ವಾವಲಂಬನೆ ಸಾಧ್ಯ ಇಲ್ಲ ಆರು ತಿಂಗಳವರೆಗೂ ನಾನು ಯಾವುದೇ ರೀತಿಯ ಆರ್ಥಿಕ ಅನುಕೂಲಗಳನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ ಈಗ ಕರು ಹಾಕಿದಂಥ ತಕ್ಷಣ ನಾಳೆ ಬೆಳಗ್ಗೆ ಅವನು ಹಾಲಿಗೆ ಡೈರಿಗೆ ಹಾಲು ಹಾಕ್ತಾನೆ ಅವನ ಕೈಯಲ್ಲಿ ಹಣ ಸಿಗುತ್ತೆ ಸೊ ಅವನಿಗೆ ಖುಷಿ ಆಗ್ತದೆ ಓ ಈ ಹಾಲನ್ನು ಹಾಕಿದ್ದಕ್ಕೆ ನನಗೆ ಹಣ ಬಂತು ಸೊ ಅವನು ಹೈನುಗಾರಿಕೆ ತೊಡಗಿಸಿ ಉತ್ಸಾಹ ಇರುತ್ತೆ ಅವನಿಗೆ ಸೊ ಹಾಗಾಗಿ ಆತ ಕರು ಹಾಕಿದ ಹಸುಗಳನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಅವನಿಗೆ ತುಂಬ ಅನುಕೂಲ ಇದೆ ಓಕೆ ಅಂದ್ರೆ ಹೇಗಿರ್ಬೇಕು ಹಸುವಿನ ಆಯ್ಕೆ ಹೇಗಿರ್ಬೇಕು ಅಂತ ಅಂದಾಗ ಇಷ್ಟೆಲ್ಲ ವಿಚಾರಗಳನ್ನೂಲ್ ಆಗಿ ಯಾರು ಕೂಡ ಇಷ್ಟೊಂದು ಇನ್ ಡೀಟೇಲ್ ಆಗಿ ನೋಡ್ಬೇಕು ಅಂತ ಅಂದ್ಕೊಂಡ್ರಲ್ಲ ಅಂದ್ಕೊಂಡಿದ್ರು ಬಹಳಷ್ಟು ವಿರಳ ಇದನ್ನೇ ನಾವು ಅವಲೋಕಿಸೋದು ಅಂತಂದ್ರೆ ಇದನ್ನೇ ವೈಜ್ಞಾನಿಕವಾಗಿ ಅದನ್ನ ಹಾಗೆ ಮಿಶ್ರ ತಳಿ ಹಸಿಗಳ ಬಗ್ಗೆ ಹೇಳಿ ಮಿಶ್ರ ತಳಿ ಹಸುಗಳು ಅದರ ಒಂದು ಸಾಕಾಣಿಕೆ ಅನ್ನುವಂಥದ್ದು ನಾರ್ಮಲ್ ಆಗಿರುವಂತ ಹಸುಗಳ ರೀತಿಯಲ್ಲೇ ಇರುತ್ತೆ ಅದಕ್ಕೆ ಭಿನ್ನವಾದ ತುಂಬಾ ಖಂಡಿತವಾಗಿ ಇದೇನಾಗುತ್ತೆ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಸ್ಥಳೀಯ ಜನಗಳಿಗೆ ನಮ್ಮಲ್ಲಿ ಸಿಗ್ತಕ್ಕಂತಹ ಮೇವು ನಮ್ಮಲ್ಲಿ ಮನೆಯಲ್ಲಿ ಉಪಯೋಗಿಸಿ ಬಿಟ್ಟಂತಹ ಆಹಾರ ಮುಸುರಿ ಅಂತ ಏನು ಹೇಳ್ತೀವಿ ಅಷ್ಟನ್ನು ಮಾತ್ರ ನಾವು ನಾವು ಕೊಟ್ಟು ಅದನ್ನ ಪೋಷಣೆ ಮಾಡ್ತೀವಿ ಆದರೆ ಮಿಶ್ರ ತಳಿ ಸಾಕಾಣಿಕೆ ಇದಕ್ಕೆ ತುಂಬ ಭಿನ್ನವಾಗಿದೆ ಈಗ ನಾವೊಂದು ಕಲ್ಪನೆ ಏನು ಅಂತಂದರೆ ಮಿಶ್ರತಳಿ ಹಸುವನ್ನು ಒಂದು ಪ್ರಾಣಿಯಾಗಿ ನೋಡಬಾರ್ದು ನಾವು ಅದನ್ನು ಆ ಮಿಶ್ರತಳಿ ತಳಿ ಹಸು ಅನ್ನೋದು ಒಂದು ಸಣ್ಣ ಕಾರ್ಖಾನೆ ಇದ್ದ ಹಾಗೆ ಮಿನಿ ಫ್ಯಾಕ್ಟ್ರಿ ಯಾಕೆ ಅಂತ ಹೇಳಿದರೆ ಆ ಒಂದು ಆ ಕಾರ್ಖಾನೆಗೆ ನಾವು ಕಚ್ಚಾ ವಸ್ತುಗಳನ್ನು ಪೂರೈಸ್ತೀವಿ ಯಾವ ರೂಪದಲ್ಲಿ ಮೇವಿನ ರೂಪದಲ್ಲಿ ಪೂರೈಸ್ತೀವಿ ಆಹಾರದ ರೂಪದಲ್ಲಿ ಅಂದರೆ ಮಿಶ್ರ ಇದು ಖನಿಜ ಮಿಶ್ರಣ ಆಗಿರ್ಬೋದು ಅಥವಾ ರೆಡಿಮೇಡ್ ಫುಡ್ಡು ಏನು ಡೈರಿಯಿಂದ ಸಿಗುತ್ತಲ್ಲ ಫುಡ್ ಅದು ಹಾಕಿ ಕೊಡ್ತೀವಿ ಮೊಸರೆ ಕೊಡ್ತೀವಿ ಖನಿಜ ಮಿಶ್ರಣ ಕೊಡ್ತೀವಿ ಒಣಮೇವು ಹಸಿ ಮೇವು ಇವನ್ನೆಲ್ಲ ಕೊಡ್ತೀವಿ ಇವೆಲ್ಲ ಕಚ್ಚಾ ವಸ್ತುಗಳು ಇವು ಕಚ್ಚಾ ವಸ್ತುಗಳನ್ನು ಉಪಯೋಗಿಸ್ಕೊಂಡು ಅದು ಸಿದ್ಧ ವಸ್ತುವಾಗಿ ಹಾಲನ್ನು ಕೊಡ್ತದೆ ಸೊ ಹಾಗಾಗಿ ನಾವು ಅದನ್ನು ಒಂದು ಪ್ರಾಣಿ ಅಂತ ನೋಡ್ಬಾರ್ದು ಇದನ್ನು ಒಂದು ಸಣ್ಣ ಕಾರ್ಖಾನೆ ಇದು ನಾವು ಕೊಟ್ಟಂತಹ ಎಲ್ಲ ಕಚ್ಚಾ ವಸ್ತುಗಳನ್ನು ಅದು ಉಪಯೋಗಿಸ್ಕೊಂಡು ಅದು ಜೀರ್ಣ ಮಾಡಿಕೊಂಡು ಅದು ಸಿದ್ಧ ವಸ್ತುವಾಗಿ ಹಾಲನ್ನು ಕೊಡ್ತದೆ ಹಾಗಾಗಿ ನಾವು ಕೊಡ್ತಕ್ಕಂಥ ಯಾವುದೇ ಕಚ್ಚಾ ವಸ್ತುವಿನಲ್ಲಿ ವ್ಯತ್ಯಾಸ ಆದರೆ ಹಾಲಿನ ಇಳುವರಿಯಲ್ಲಿ ವ್ಯತ್ಯಾಸ ಆಗುತ್ತೆ ಹಾಲಿನ ಗುಣಮಟ್ಟದಲ್ಲಿ ವ್ಯತ್ಯಾಸ ಆಗುತ್ತೆ ಸೊ ಹಾಗಾಗಿ ಅದನ್ನ ನಾವು ಸಮತೋಲನ ಆಹಾರ ಸರಿಯಾದ ಸಮಯಕ್ಕೆ ಸರಿಯಾದ ಒಂದು ಆಹಾರವನ್ನು ನಾವು ಕೊಡಬೇಕಾಗುತ್ತೆ ಯಾವ ರೀತಿ ಸಮತೋಲನ ಆಹಾರ ಕೊಡಬೇಕು ನೀವು ಹೇಳ್ತಾ ಇದ್ರೆ ತಳಿ ಹಸುಗಳ ಪೋಷಣೆ ಮಾಡುವಂತದ್ದು ಬೇರೆ ಹಸುಗಳಿಗಿಂತ ಬಹಳಷ್ಟು ವಿಭಿನ್ನವಾಗಿರುತ್ತೆ ಅದಕ್ಕೆ ಸ್ಪೆಷಲ್ ಆಗಿರುವಂತಹ ಕೇರ್ ತಗೊಳ್ಬೇಕು ಅಂತ ಹೇಳ್ತಾ ಇದ್ರೆ ಮತ್ತೊಂದು ಕ್ವಶನ್ ಅಂದ್ರೆ ಕರ್ನಾಟಕ ಅಥವಾ ನಮ್ಮ ತುಮಕೂರು ಜಿಲ್ಲೆಯ ಸುತ್ತಮುತ್ತಲ ಪ್ರದೇಶಕ್ಕೆ ಇದು ಇದು ಹೌದು ಖಂಡಿತವಾಗಿ ಈಗ ಆಲ್ರೆಡಿ ನಮ್ಮ ಜಿಲ್ಲೆಯಲ್ಲಿ ಮಿಶ್ರ ತಳಿಯಸು ಸಾಕಾಣಿಕೆ ಯಥೇಚ್ಛವಾಗಿ ನಡೀತಾ ಇದೆ ಈ ಒಂದು ಹತ್ತು ತಾಲೂಕುಗಳಲ್ಲಿ ಕಂಪೇರ್ ಮಾಡಿದಾಗ ಪಾವಗಡ ತಾಲೂಕಲ್ಲಿ ಸ್ವಲ್ಪ ಅದು ವಾತಾವರಣ ಸ್ವಲ್ಪ ಬಿಸಿ ಇರೋದರಿಂದ ಆ ವಾತಾವರಣದಲ್ಲಿ ಸ್ವಲ್ಪ ಮಿಶ್ರ ತಳಿಯಸು ಸಾಕಾಣಿಕೆ ಸ್ವಲ್ಪ ಕಡಿಮೆ ಇದೆ ಬಟ್ ಆ ಭಾಗದಲ್ಲಿ ಯಥೇಚ್ಛವಾಗಿ ಕುರಿಗಳನ್ನು ಮೇಯಿಸೋದಕ್ಕೆ ಮೇಕೆಗಳನ್ನು ಮೇಯಿಸೋದಕ್ಕೆ ಅಲ್ಲಿ ಕಾಡು ಅಥವಾ ಮತ್ತು ಜಮೀನು ಲಭ್ಯ ಇರೋದರಿಂದ ಜನರು ಹೆಚ್ಚು ಅದ್ರ ಬಗ್ಗೆ ಒಲವು ಕೊಟ್ಟಿದ್ದಾರೆ ಹಾಗಾಗಿ ಆ ಒಂದು ಭಾಗದಲ್ಲಿ ಸ್ವಲ್ಪ ಹೈನುಗಾರಿಕೆ ಕಡಿಮೆ ಬಿಟ್ಟರೆ ಉಳಿದ ಎಲ್ಲಾ ತಾಲೂಕುಗಳಲ್ಲಿ ನಮ್ಮ ಮಿಶ್ರ ತಳಿಯಸ್ಸು ಸಾಕಾಣಿಕೆ ನಡೀತಾ ಇದೆ ಅಷ್ಟು ಜಾಸ್ತಿ ಪ್ರಮಾಣದಲ್ಲಿ ಅದನ್ನ ಅಲ್ಲಿ ಸ್ವೀಕಾರ ಮಾಡಿಲ್ಲ ತುಮಕೂರು ಜಿಲ್ಲೆ ಹೌದು ತಿಪ್ಪೂರ್ ಆಗಿರ್ಬೋದು ಗುಬ್ಬಿ ತಾಲೂಕು ಆಗಿರ್ಬೋದು ಆ ಕುಣಿಗಲ್ ತಾಲೂಕು ಆಗಿರ್ಬೋದು ತುಮಕೂರು ಪ್ರಾಪರ್ ಆಗಿರ್ಬೋದು ಈವನ್ ಮದಗಿರಿ ಎಷ್ಟೋ ಕಡೆ ಮದಗಿರಿಯಲ್ಲಿ ಮಿಶ್ರ ತಳಿಯಸ್ಸುಗಳನ್ನು ತುಂಬಾ ಚೆನ್ನಾಗಿ ಸಾಕಿದ್ದಾರೆ ವಾತಾವರಣ ಶಿರಾ ತಾಲೂಕಲ್ಲಿ ಚೆನ್ನಾಗಿದೆ ಗುಬ್ಬಿ ಮತ್ತೆ ತಿಪ್ಪೂರ್ ತಾಲೂಕಲ್ಲಿ ವಾತಾವರಣ ತುಂಬಾ ಅನುಕೂಲವಾಗಿದೆ ಮಿಶ್ರ ತಳಿ ಸಾಕೋದಕ್ಕೆ ಸಾಕಷ್ಟು ಶ್ರಮ ಬೇಕಾಗಿದ್ರೆ ಇವ್ರಿಗೆ ಇದಕ್ಕೆ ಸ್ಪೆಷಲ್ ಆಗಿ ಇವರು ಕೇರ್ ತಗೊಳ್ಬೇಕಂದಾಗ ಈಗ ಕೃಷಿ ಮಧ್ಯೆ ಇದನ್ನ ಸಾಕಾಣಿಕೆ ಮಾಡುವಂತದ್ದು ಅದಕ್ಕೆ ಟೈಮ್ ಕೊಡುವಂತದ್ದು ರೈತರಿಗೆ ಎಲ್ಲದನ್ನೂ ಕೂಡ ಸರಿದುಸೋದಕ್ಕೆ ಸಾಧ್ಯ ಆಗುತ್ತೆ ಸಾಧ್ಯ ಇದೆ ಮೇಡಮ್ ಮನಸ್ಸಿದ್ರೆ ಮಾರ್ಗ ಅನ್ನೋ ತರ ಕೃಷಿ ಜೊತೆಗೆ ನಾವು ಹೇಳಿದೆ ಹೈನುಗಾರಿಕೆ ತುಂಬ ಪ್ರಾಮುಖ್ಯತೆ ಪಡೆದಿದೆ ಯಾಕೆ ಅಂತಂದರೆ ಇವತ್ತು ಕೃಷಿ ನಮಗೆ ಕೈ ಕೊಟ್ಟರು ಕೂಡ ಹೈನುಗಾರಿಕೆ ಯಾವತ್ತೂ ನಮಗೆ ಕೈ ಕೊಟ್ಟಿಲ್ಲ ನಿಮಗೆ ಗೊತ್ತಿರ್ಬೋದು ಒಂದು ಎರಡು ಅಥವಾ ಮೂರು ಮಿಶ್ರ ತಳಸು ಸಾಕಿರ್ತಕ್ಕಂಥ ಒಬ್ಬ ರೈತ ಉತ್ತಮವಾದ ಜೀವನವನ್ನು ನಡೆಸೋದಕ್ಕೆ ಸಾಧ್ಯ ಇದೆ ಇವತ್ತು ಯಾಕೆಂದರೆ ನಿಗದಿತ ಸಮಯದಲ್ಲಿ ನಿರ್ದಿಷ್ಟ ಪ್ರಮಾಣದಲ್ಲಿ ಅದರನ್ನು ಕೂಡ ಅವನಿಗೆ ಆದಾಯ ಇದೆ ಅದೇ ನೀವು ಕೃಷಿಯಲ್ಲಿ ಅದನ್ನು ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಆತ ಈ ಮುಂಗಾರು ಹಿಂಗಾರು ಈ ಮಳೆಯನ್ನು ನಾವು ಅವಲಂಬಿಸ್ಕೊಂಡು ಮಾಡಿದಾಗ ಎಷ್ಟೋ ಸರಿ ನಮಗೆ ಬೆಳೆ ಕೈಗೆ ಸಿಗದೇ ಇರ್ಬೋದು ಬಟ್ ಇಲ್ಲಿ ಏನಾಗಿದೆ ಅಂತಂದರೆ ವೆಲ್ ಎಸ್ಟಾಬ್ಲಿಷಡ್ ಮಾರ್ಕೆಟ್ ಇದೆ ನಮಗೆ ಅಂದರೆ ಹಾಲು ಉತ್ಪಾದಕರ ಸಹಕಾರ ಸಂಘಗಳನ್ನು ರಚನೆ ಮಾಡಿ ಸರ್ಕಾರದ ಮಟ್ಟದಲ್ಲಿ ಅದು ಒಂದು ಫೆಡರೇಷನ್ ಆಗಿ ಇವತ್ತು ಇಂಪ್ಲಿ ಇದು ಆಗಿರೋದ್ರಿಂದ ಆ ಆತ ಉತ್ಪಾದನೆ ಮಾಡಿದಂಥ ಸ್ಥಳದಲ್ಲೇ ಅದನ್ನು ಪ್ರೊಕ್ಯೂರ್ ಮಾಡ್ತಾ ಇರೋಂಥ ಒಂದು ಅವಕಾಶ ಇದೆ ಈಗ ರೈತ ಬೇರೆ ಏನಾದರೂ ತಕೋ ತರಕಾರಿ ಬೆಳೆದ್ರೆ ಅಥವಾ ಏನಾದರೂ ನಾವು ನಾವು ಬೆಳೆಯನ್ನು ಬೆಳೆದ್ರೆ ಅವನು ಮಾರ್ಕೆಟಿಂಗ್ ತಗೊಂಡೋಗಿ ಅದನ್ನು ಅದು ವಿಲೇವಾರಿ ಮಾಡಬೇಕು ಆದರೆ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಒಂದು ಗ್ರಾಮಗಳಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗಳಲ್ಲಿ ಹಾಲನ್ನು ಶೇಖರಣೆ ಮಾಡೋದಕ್ಕೆ ಹಾಲನ್ನು ಸ್ವೀಕಾರ ಮಾಡೋದಕ್ಕೆ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘಗಳನ್ನು ಸ್ಥಾಪನೆ ಮಾಡಿದ್ದಾರೆ ಸೊ ಹಂಗಾಗಿ ಮಾರ್ಕೆಟಿಂಗ್ ದಿರ್ ಇಸ್ ನೋ ಪ್ರಾಬ್ಲಮ್ ಹಾಗಾಗಿ ನಿಶ್ಚಿತವಾದಂತಹ ಒಂದು ಆದಾಯ ಗಳಿಸೋದಕ್ಕೆ ತುಂಬ ಅವಕಾಶ ಇದೆ ಇದರಲ್ಲಿ ಅಂದ್ರೆ ರೈತರಿಗೆ ಮಿಶ್ರತ ಹೌದು ಖಂಡಿತವಾಗಿಯೂ ಮಿಶ್ರತಳಿ ಹಸು ಮತ್ತೆ ಈ ಪಶುಪಾಲನೆ ಅನ್ನೋದು ರೈತರ ಪಾಲಿನ ಬೆನ್ನೆಲುಬು ಮತ್ತೆ ಅವರಿಗೆ ಆಶಾಕಿರಣ ಅಂತ ಹೇಳ್ಬೋದು ಯಾಕೆ ಅಂತಂದ್ರೆ ಈಗ ನಿಮಗೆ ಗೊತ್ತಿರಬಹುದು ಈಗ ನಾವು ಒಂದು ಸ್ಲೋಗನ್ ಇದೆ ಏನು ಅಂತಂದ್ರೆ ಕುರಿ ಅಥವಾ ಆಡುಗಳು ನಡೆದಾಡುವ ಎ ಟಿ ಇದ್ದ ಹಾಗೆ ಅಂತ ನಡೆದಾಡುವ ಬ್ಯಾಂಕ್ ಇದ್ದ ಹಾಗೆ ಅಂತ ಹೇಳಿ ಇವಾಗ ರೈತ ಒಂದು ಐದು ಆರು ಒಂದು ಕುರಿ ಅಥವಾ ಮೇಕೆಯನ್ನು ಸಾಕಣೆ ಮಾಡಿರ್ತಾನೆ ಅವ್ನಿಗೆ ಅವ್ನಿಗೆ ಯಾವುದೋ ಒಂದು ಕಷ್ಟ ಬರುತ್ತೆ ತಕ್ಷಣ ಅವ್ನು ತಗೊಂಡೋಗಿ ಹೋಗಿ ಸಂತೆಗೆ ಅದನ್ನು ಮಾರ್ತಾನೆ ಅವನಿಗೆ ತಕ್ಷಣ ದುಡ್ಡು ಸಿಗುತ್ತೆ ಅದಕ್ಕೆ ಅದನ್ನು ನಾವು ನಡೆದಾಡುವ ಎ ಟಿ ಎಮ್ ಅಂತ ಕರಿತಾ ಇದ್ದೀವಿ ಈಗ ಅದೇ ಒಂದು ಬೆಳೆನ ನಾವು ಅದನ್ನು ಬಿತ್ತಿ ಅದು ಬೆಳೆದು ಕಟಾವಣೆ ಮಾಡಿ ಅದು ಬರಬೇಕಂದ್ರೆ ತುಂಬ ದಿವಸ ಬೇಕಾಗುತ್ತೆ ಇದನ್ನ ನಾವು ಯಾವ ಸ್ಟೇಜಲ್ಲಿ ಬೇಕಾದ್ರೂ ಮಾರ್ಬೋದು ಹಾಗಾಗಿ

ಆ ಮಿಶ್ರತಡಿ ಹಸುಗಳ ಮಾಡ್ತಾ ಇದ್ದಾರೆ ಅವ್ರಿಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಖಂಡಿತ ಇದೆ ನಮ್ಮ ತುಮಕೂರಿನಲ್ಲಿ ಪ್ರತಿ ಒಂದು ತಿಂಗಳಿಗೆ ಅಥವಾ ಎರಡು ತಿಂಗಳಿಗೆ ಒಂದ್ಸರಿ ಈ ಪಶುಪಾಲನೆ ಬಗ್ಗೆ ಪಶುಪಾಲನೆ ಬಗ್ಗೆ ಇರಬಹುದು ಕುರಿ ಮೇಕೆ ಸಾಕಾಣಿಕೆ ಬಗ್ಗೆ ಇರ್ಬೋದು ಕೋಳಿ ಸಾಕಾಣಿಕೆ ಬಗ್ಗೆ ಇರ್ಬೋದು ಹಂದಿ ಸಾಕಾಣಿಕೆ ಇರ್ಬೋದು ಇಲ್ಲಿ ಒಂದು ರೈತ ತರಬೇತಿ ಕೇಂದ್ರ ಅಂತ ಇದೆ ನಮ್ಮ ಉಪನಿರ್ದೇಶಕರ ಕಚೇರಿ ಹಿಂಭಾಗ ಒಂದು ಒಂದು ಕೇಂದ್ರ ಇದೆ ಇದು ತರಬೇ ರೈತ ತರಬೇತಿ ಕೇಂದ್ರ ಈ ಕೇಂದ್ರದಲ್ಲಿ ಹಾಗಾಗಿ ಏನಾಗುತ್ತೆ ಅಂತಂದರೆ ಈ ಒಂದು ಬೇರೆ ಬೇರೆ ಬೇರೆಯವರ ವಿಷಯಗಳ ಬಗ್ಗೆ ಆ ಒಂದು ನಿಗದಿತ ಟೈ ಸಮಯದಲ್ಲಿ ಈ ತರಬೇತಿಗಳನ್ನು ಉಚಿತವಾಗಿ ರೈತರಿಗೆ ಯಾರು ಆಸಕ್ತಿ ಇದ್ದಾರೆ ಅವರು ಅಲ್ಲಿ ನೋಂದಾಯಿಸ್ಕೊಂಡ್ರೆ ಅವರಿಗೆ ಉಚಿತವಾಗಿ ತರಬೇತಿಯನ್ನು ಕೊಡ್ತಾರೆ ಹಾಗಾಗಿ ಈ ಒಂದು ಅಲ್ಲಿಗೆ ಅದು ಪೀರಿಯಡ್ ಇರುತ್ತಾ ಇಷ್ಟೇ ಶಾರ್ಟ್ ಪೀರಿಯಡ್ ಅಥವಾ ಲಾಂಗ್ ಅವಧಿ ಬರಲೇಬೇಕಾಗುತ್ತೆ ಅದು ಏನಾಗುತ್ತೆ ಶಾರ್ಟ್ ಟರ್ಮ್ ತರಬೇತಿ ಅಂತ ಹೇಳಿ ಎರಡು ದಿವಸ ಮೂರು ದಿವಸ ಅಂತ ಹೇಳಿ ಆ ತರಬೇತಿನ ಹೈನುಗಾರಿಕೆ ಬಗ್ಗೆ ಒಂದೆರಡು ಎರಡು ದಿವಸ ತರಬೇತಿ ಕೊಡ್ತಾರೆ ಕುರಿ ಕೋಳಿ ಸಾಕಾಣಿಕೆ ಬಗ್ಗೆನೇ ಎರಡು ದಿವಸ ತರಬೇತಿ ಕೊಡ್ತಾರೆ ಆಸಕ್ತ ರೈತರು ಅವರು ತಮ್ಮ ಒಂದು ಆಧಾರ್ ಕಾರ್ಡ್ ಜೆರಾಕ್ಸ್ ಪ್ರತಿ ಮತ್ತೆ ಎರಡು ಫೋಟೋ ಪ್ರತಿಯನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ನೋಂದಾಯಿಸ್ಕೊಂಡ್ರೆ ಅವರಿಗೆ ಉಚಿತವಾಗಿ ಎರಡು ದಿವಸ ಬಗ್ಗೆ ತರಬೇತಿ ತರಬೇತಿ ಕೊಡ್ತಾರೆ ತರಬೇತಿ ಪಡೆದ ನಂತರ ಅವ್ರಿಗೆ ಒಂದು ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ ಇದು ಇವರು ಈ ತರಬೇತಿಯಲ್ಲಿ ಭಾಗವಹಿಸಿದ್ದಾರೆ ಈ ತರಬೇತಿ ಪಡೆದಿದ್ದಾರೆ ಅಂತ ಹೇಳಿ ಮುಂದೆ ಅವ್ರು ಏನಾದ್ರು ಗೌರ್ಮೆಂಟ್ ಸ್ಪಾನ್ಸರ್ಡ್ ಸ್ಕೀಮ್ ಆ ಒಂದು ಸ್ಕೀಮ್ ಅಲ್ಲಿ ಅವರು ಲೋನ್ ಅನ್ನ ಪಡೆಯಬೇಕಾದ್ರೆ ತುಂಬಾ ಅನುಕೂಲ ಆಗುತ್ತೆ ಅದು ತಾಲೂಕಿಗೆ ಹೋಬಳಿ ಬಾರಿ ಇಡೀ ತುಮಕೂರು ಜಿಲ್ಲೆಯಲ್ಲಿ ಒಂದಿದೆ ಇದು ಜಿಲ್ಲೆಗೆ ಒಂದು ಜಿಲ್ಲೆಗೆ ಒಂದಿದೆ ಇದು ಈ ಹೆಸರು ಬೆಂಗಳೂರು ಹೆಸರುಘಟ್ಟದಲ್ಲಿ ಕೂಡ ತರಬೇತಿಯನ್ನು ಕೊಡ್ತಾ ಇರ್ತಾರೆ ಹಾಗಾಗಿ ಅವರು ಕೂಡ ಪೇಪರ್ಗಳಲ್ಲಿ ಪಬ್ಲಿಷ್ ಮಾಡ್ತಾ ಇರ್ತಾರೆ ಈ ಥರ ತರಬೇತಿ ಇದೆ ಆಸಕ್ತ ರೈತರು ನೋಂದಾಯಿಸ್ಕೊಳ್ಳಿ ತರಬೇತಿಯನ್ನು ಪಡೆದುಕೊಳ್ಳಿ ಅಂತ ಹೇಳಿ ಅವರು ಕೂಡ ಅಲ್ಲಿಂದ ಒಂದು ಪ್ರಕಟಣೆಯನ್ನು ಹೊರಡಿಸ್ತಾ ಇರ್ತಾರೆ ಇತ್ತೀಚೆಗೆ ನಾವು ಹಾಗೆ ಹಳ್ಳಿಗಳಲ್ಲಿ ಸ್ವಲ್ಪ ಎಲ್ಲರೂ ವಿದ್ಯಾವಂತರಾಗ್ತಾ ಇದ್ದಾರೆ ಯಾರು ಕೂಡ ಟೆಂತ್ ಅಥವಾ ಸಿಗೆಲ್ಲ ಸುಮ್ಮನೆ ವಿದ್ಯಾಭ್ಯಾಸ ನಿಲ್ಲಿಸಿ ಮನೆ ಕೊಡುವಂತಹ ಒಂದು ಪ್ರವೃತ್ತಿ ಹೀಗೆ ಇಲ್ಲ ಎಲ್ಲರೂ ಕೂಡ ವಿದ್ಯಾವಂತರ ಆಗ್ತಾ ಇದಾರೆ ಏನೇನಾದ್ರು ಡಿಗ್ರಿ ಡೆವೆಲ್ಲಾದ್ರು ಎಲ್ಲರೂ ಎಜುಕೇಶನ್ ಮಾಡ್ತಾ ಇದ್ದಾರೆ ಸೊ ಎಜುಕೇಶನ್ ಕಂಪ್ಯೂಟರ್ ಆಗ ಎಲ್ಲರಿಗೂ ಕೆಲಸ ಸಿಗೋದಿಲ್ಲ ಹೌದು ಎಲ್ಲ ಒಂದ್ ಕಡೆ ಹೈನುಗಾರಿಕೆ ಮಾಡಬೇಕು ಅಂತ ಮನಸ್ಸು ಮಾಡೋರು ಸೊ ಜಿಲ್ಲೆಗೆ ಒಂದು ತರಬೇತಿ ಕೇಂದ್ರ ಹಾಕಾಗುತ್ತಾ ಅನ್ನೋ ಒಂದು ಪ್ರಶ್ನೆ ಆ ರೀತಿ ಯೋಚನೆ ಮಾಡಿದಾಗ ತರಬೇತಿ ಕೇಂದ್ರಗಳು ಕಡಿಮೆ ಇರಬಹುದು ಬಟ್ ಸ್ಥಳೀಯ ಪಶುವೈದ್ಯರು ಇರ್ಬೋದು ಆಯಾ ಭಾಗದ ತಾಲೂಕಿನ ಸಹಾಯಕ ನಿರ್ದೇಶಕರ ಕಚೇರಿಗಳಲ್ಲಿ ಅಲ್ಲಿ ಎಕ್ಸ್ಟೆನ್ಷನ್ ಆಫೀಸರ್ಸ್ ಅಂತ ಇರ್ತಾರೆ ವಿಸ್ತರಣಾಧಿಕಾರಿಗಳು ಅಂತ ಇರ್ತಾರೆ ಈ ಒಂದು ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿಯನ್ನು ನೀಡೋಕ್ಕೆ ಅಲ್ಲಿ ತಾಲೂಕಿನ ಮಟ್ಟದಲ್ಲಿ ವಿಸ್ತರಣಾಧಿಕಾರಿಗಳು ಪಶು ಸಂಗೋಪನಾ ವಿಸ್ತರಣಾಧಿಕಾರಿಗಳು ಅಂತ ಪ್ರತಿಯೊಂದು ತಾಲೂಕಲ್ಲೂ ಇರ್ತಾರೆ ಅಲ್ಲಿ ಹೋದರೆ ಅವರು ಮಾಹಿತಿಯನ್ನು ಕೊಡ್ತಾರೆ ಅಲ್ಲಿರ್ತಕ್ಕಂಥ ಸಹಾಯಕ ನಿರ್ದೇಶಕರು ಮಾಹಿತಿಯನ್ನು ಕೊಡ್ತಾರೆ ಹೆಚ್ಚಿನದಾಗಿ ಎಲ್ಲ ಒಂದು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲೂ ಕೂಡ ಪಶುವೈದ್ಯಾಧಿಕಾರಿಗಳು ಇವು ಈ ದಿನ ಲಭ್ಯ ಇದ್ದಾರೆ ಅವರನ್ನು ಹೋಗಿ ಕಾಂಟ್ಯಾಕ್ಟ್ ಮಾಡಿದ್ರೆ ಖಂಡಿತವಾಗಿ ಈ ಪಶುಪಾಲನೆ ಬಗ್ಗೆ ಅವ್ರ ಕುರಿ ಸಾಕಾಣಿಕೆ ಬಗ್ಗೆ ಆಗಿರ್ಬೋದು ಅವ್ರಿಗೆ ಯಾವುದೇ ಆಸಕ್ತಿದಾಯಕ ವಿಷಯಗಳು ಯಾವುದೇ ಇರ್ಬೋದು ಅದ್ರ ಬಗ್ಗೆ ಮಾಹಿತಿ ಮತ್ತೆ ಸರ್ಕಾರದಲ್ಲಿ ಸಿಗ್ತಕ್ಕಂತಹ ಸೌಲಭ್ಯಗಳು ಇವೆಲ್ಲ ಮಾಹಿತಿಯನ್ನು ಖಂಡಿತವಾಗಿ ರೈತರು ಪಡ್ಕೋಬಹುದು ಮಿಶ್ರ ತಳಿ ಹಸುಗಳನ್ನ ಸಾಕಬೇಕು ಅಂದಾಗ ಸಮತೋಲನವಾದ ಆಹಾರವನ್ನು ಕೊಡಬೇಕು ಅಂತ ಹೇಳಿದ್ರೆ ಮಿನಿ ಫ್ಯಾಕ್ಟರಿ ಕೂಡ ಯಾವ ರೀತಿಯಾಗಿ ಸಮತೋಲನ ಆಹಾರವನ್ನು ಅದಕ್ಕೆ ನಾವು ಕೊಡಬೇಕಾಗತ್ತೆ ಈಗ ನಾವು ಏನ್ ಮಾಡ್ತಾರೆ ಅಂದ್ರೆ ರೈತರುಗಳು ಏನ್ ಮಾಡ್ತಾರೆ ನಮ್ಮಲ್ಲಿ ಇರ್ತಕ್ಕಂಥ ಶೇಖರಣೆ ಮಾಡ್ತಕ್ಕಂಥ ಬರೀ ಒಣ ಮೇವನ್ನು ಕೊಡ್ತಾ ಇರ್ತಾರೆ ಇಲ್ಲ ಸಿಗ್ತಕ್ಕಂತ ಬರೀ ಹಸಿ ಮೇವನ್ನೇ ಕೊಡ್ತಾ ಇರ್ತಾರೆ ಕೆಲವೊಂದು ರೈತರು ಬಂದು ನಮ್ಮ ಹತ್ರ ಹೇಳ್ತಾರೆ ಸರ್ ನಾನು ತುಂಬ ಹಸಿ ಮೇವನೆ ಇದ್ದೀನಿ ನನ್ನ ಹಾಲು ಹಸುವಿನ ಹಾಲಿನಲ್ಲಿ ಇಳುವರಿ ಕಡಿಮೆ ಆಗಿದೆ ಮತ್ತು ಡೈರಿಯಲ್ಲಿ ಅವರು ಸ್ವೀಕಾರ ಮಾಡ್ತಾ ಇಲ್ಲ ನಿಮ್ಮ ಫ್ಯಾಟ್ ಪರ್ಸೆಂಟೇಜ್ ಕಡಿಮೆ ಇದೆ ಈ ರೀತಿ ಎಲ್ಲ ಕಂಪ್ಲೇಂಟ್ ನಮ್ಮ ಹತ್ರ ಬರ್ತಾ ಹೇಳ್ತಾ ಇರ್ತಾರೆ ಅದಕ್ಕೆ ನಾವು ಹೇಳ್ತೀವಿ ಇದು ಸಮತೋಲನ ಆಹಾರವನ್ನು ಕೊಡಬೇಕು ಒಂದು ಮಿಶ್ರತಳಿ ಹಸು ಅಂತಂದರೆ ಅದು ಮಿನಿ ಫ್ಯಾಕ್ಟ್ರಿ ಅಂತ ಹೇಳಿದೆ ಕೊಟ್ಟಂತಹ ಕಚ್ಚಾ ವಸ್ತುಗಳಲ್ಲಿ ಯಾವುದೇ ರೀತಿಯಾದ ವ್ಯತ್ಯಾಸ ಆದಾಗ ಇಳುವರಿ ಮತ್ತು ಕ್ವಾಲಿಟಿಯಲ್ಲಿ ಕಡಿಮೆ ಕಡಿಮೆ ಬರುತ್ತದೆ ಅಂತ ಹೇಳಿ ಈಗ ನಾವು ಬರೀ ಹಸಿ ಮೇವನೆ ಕೊಟ್ಟಾಗ ಏನಾಗುತ್ತೆ ಹೆಚ್ಚಿನ ಪೌಷ್ಟಿಕಾಂಶಗಳು ಮೇವಿನಲ್ಲಿ ಇರೋದಿಲ್ಲ ಕಾರಣ ಮೇವಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರಿರ್ತದೆ ಪೌಷ್ಟಿಕಾಂಶಗಳು ಕಡಿಮೆ ಇರ್ತದೆ ಈಗ ನಾವು ಒಂದು ಹೋಲಿಕೆ ಮಾಡಿ ಹೇಳೋದಾದರೆ ಒಂದು ಲೀಟ್ರೂ ಹಾಲಿನಲ್ಲಿ ಜಾಸ್ತಿ ನೀರಿನ ಅಂಶ ಇದೆಯೋ ಅಥವಾ ಸೌತೆಕಾಯಲ್ಲಿ ಜಾಸ್ತಿ ನೀರಿನ ಅಂಶ ಇದೆಯೋ ಅಂತ ನಾವು ಯೋಚನೆ ಮಾಡಿದಾಗ ನಾವು ಆಗಿ ಏನು ಹೇಳ್ತೀವಿ ನೀರಿನ ಹಾಲಿನಲ್ಲಿ ಜಾಸ್ತಿ ನೀರಿರ್ತದೆ ಅಂತ ಹೇಳ್ತೀವಿ ಆದರೆ ಖಂಡಿತವಾಗಿ ಹಾಲಿನಲ್ಲಿ ಕಡಿಮೆ ನೀರಿರುತ್ತೆ ಸೌತೆಕಾಯಲ್ಲಿ ಜಾಸ್ತಿ ನೀರಿರ್ತದೆ ಅಂದರೆ ಮೇವನ್ನು ಕೊಟ್ಟಾಗ ಏನಾಗುತ್ತೆ ಅಂದರೆ ಎಲ್ಲ ಪೌಷ್ಟಿಕಾಂಶಗಳು ಅದಕ್ಕೆ ಸಿಗೋದಿಲ್ಲ ಅದಕ್ಕೆ ನಾವು ಹೇಳೋದು ಪ್ರತಿ ದಿವಸ ಮೇವನ್ನು ಕೊಡಬೇಕು ಜೊತೆಗೆ ಮೇವನ್ನು ಕೊಡಬೇಕು ಮತ್ತು ಪೌಷ್ಟಿಕಾಂಶವಾದ ಆಹಾರಗಳು ಡೈರಿ ಮುಖಾಂತರ ಒಂದು ಆಹಾರಗಳು ಸಿಗ್ತದೆ ಅಥವಾ ಪ್ರೈವೇಟ್ ಇದರಲ್ಲಿ ಸಿಗುತ್ತೆ ಖನಿಜ ಮಿಶ್ರಣಗಳನ್ನು ಕೊಡಬೇಕು ಇಂಡಿ ಮಿಶ್ರಣವನ್ನು ಕೊಡಬೇಕು ಮತ್ತು ಅದಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನು ಕೊಡಬೇಕು ಇವೆಲ್ಲವೂ ಸಮ ಪ್ರಮಾಣದಲ್ಲಿ ಅಂದರೆ ಅದಕ್ಕೆ ಅದೇ ಅಗತ್ಯಕ್ಕೆ ತಕ್ಕಂತೆ ಕೊಟ್ಟಾಗ ಮಾತ್ರ ಅದು ನಾವು ಸಮತೋಲನ ಆಹಾರ ಅಂತ ಕರಿತೀವಿ ಬರೀ ಹಸಿಮೇವನೇ ಕೊಟ್ಟಾಗ ಬರೀ ನೀರಿನ ಜಾಸ್ತಿ ಇದ್ದಾಗ ಇಳುವರಿ ಖಂಡಿತವಾಗಿ ಕಡಿಮೆ ಆಗುತ್ತೆ ಫ್ಯಾಟ್ ಪರ್ಸೆಂಟೇಜ್ ಕಡಿಮೆ ಆಗುತ್ತೆ ಎಸ್ ಎಫ್ ಎನ್ ಕಂಟೆ ಕಡಿಮೆ ಆಗುತ್ತೆ ಹಾಗಾಗಿ ಆ ಡೈರಿಯವರು ಅದನ್ನು ಹಾಲನ್ನು ರಿಜೆಕ್ಟ್ ಮಾಡ್ತಾರೆ ಅದಕ್ಕಾಗಿ ನಾವು ಒಣಮೇವನ್ನು ಕೊಟ್ಟರೆ ಕನಿಷ್ಠ ಪಕ್ಷ ಐದರಿಂದ ಹತ್ತು ಕೆ ಜಿಯಷ್ಟು ಒಣಮೇವನ್ನು ನಾವು ಪ್ರತಿ ದಿವಸ ಕೊಡಬೇಕು ಹಸಿ ಮೇವಿನ ಜೊತೆಗೆ ಒಂದು ಇಪ್ಪತ್ತರಿಂದ ಮೂವತ್ತು ಕೆ ಜಿ ಹಸಿ ಮೇವನ್ನು ಕೊಡಬೇಕು ಐದರಿಂದ ಹತ್ತು ಕೆ ಜಿ ಒಣಮೇವನ್ನು ಕೊಡಬೇಕು ಬೆಳಗ್ಗೆ ಸಾಯಂಕಾಲ ಪಶು ಆಹಾರ ಮಿಶ್ರಣವನ್ನು ಕೊಡಬೇಕು ಖನಿಜ ಮಿಶ್ರಣವನ್ನು ಕೊಡಬೇಕು ಮತ್ತು ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನು ಕೊಡಬೇಕು ಈ ಥರ ಕೊಟ್ಟಾಗ ಏನಾಗುತ್ತೆ ಎಲ್ಲ ಕಚ್ಚಾ ವಸ್ತುಗಳನ್ನು ಅದು ಹಸು ಉಪಯೋಗಿಸಿಕೊಂಡು ಆ ಸಿದ್ಧ ವಸ್ತುವಾಗಿ ಹಾಲನ್ನು ಕೊಡುತ್ತದೆ ಮತ್ತು ಆ ಕ್ವಾಲಿಟಿ ರೂಪದಲ್ಲಿ ನಮಗೆ ಸಿಗುತ್ತೆ ಫ್ಯಾಟ್ ಪರ್ಸೆಂಟೇಜ್ ಆಗಿರ್ಬೋದು ಎಸ್ ಎಫ್ ಎನ್ ಆಗಿರ್ಬೋದು ಅದು ತುಂಬ ನಮಗೆ ಸಿಗೋದಕ್ಕೆ ಸಾಧ್ಯ ಇದೆ ಈಗ ಹಸುಗಳಿಗೆ ಯಾವ ರೀತಿ ಆಗಿರುವಂತಹ ಸಮತೋಲನ ಆಹಾರವನ್ನ ಕೊಡಬೇಕು ಇದ್ರ ಬಗ್ಗೆ ಮಾಹಿತಿ ಕೊಟ್ರಿ ಈಗ ಹೈನುಗಾರಿಕೆಯಲ್ಲಿ ಮಿಶ್ರತಳಿ ಹಸುಗಳನ್ನ ನಾವು ಆಯ್ಕೆ ಮಾಡ್ಕೊಂಡಿದೀವಿ ಅಂತ ಅಂದಾಗ ಅವ್ರು ಒಮ್ಮೆಗೆ ಎಷ್ಟು ಹಸುಗಳನ್ನ ಸಾಕಬಹುದು ಅದಕ್ಕೆ ಅದಕ್ಕೆ ಅವರು ಮೀಸಲಾಗಿಟ್ಕೊಳ್ಳುವಂತಹ ಜಾಗ ಆಯ್ಕೆ ಮಾಡ್ಕೊಳ್ಳುವಂತ ಜಾಗ ಯಾವ ರೀತಿ ಆಗಿರ್ಬೇಕು ಈಗ ಹೈನುಗಾರಿಕೆಯನ್ನೇ ಅವರು ಒಂದು ಪಾರ್ಟ್ ಆಫ್ ವರ್ಕ್ ಅವರು ಅದಕ್ಕೆ ಯಾವ ರೀತಿ ಆಗಿರುವಂತಹ ಒಂದು ಒಂದು ಸ್ಪೆಷಲ್ ಕೇರ್ನ ತಗೊಳ್ಬೇಕಾಗುತ್ತೆ ಜಾಗದ ಆಯ್ಕೆ ಆಗಿರೋದು ಹೇಗಿರಬೇಕಾಗುತ್ತೆ ಈಗ ನಾವು ಒಂದು ಹೈನುಗಾರಿಕೆ ಪ್ರಾರಂಭ ಮಾಡಬೇಕಾದ್ರೆ ನಾವು ಹೇಳೋದು ಒಬ್ಬ ಮನುಷ್ಯ ಸಾಧಾರಣವಾಗಿ ಐದು ಹಸುಗಳನ್ನು ಮೇಂಟೈನ್ ಮಾಡ್ಬೋದು ಕನಿಷ್ಠ ಪಕ್ಷ ಒಂದು ಎಕರೆಯಲ್ಲಿ ನಾವು ನಾಲ್ಕು ಮಿಶ್ರ ಮಿಶ್ರತಳಿ ಹಸುಗಳನ್ನು ಸಾಕೋದಕ್ಕೆ ಅವಕಾಶ ಇದೆ ಅಲ್ಲಿ ಬೆಳೀತಕ್ಕಂತಹ ಮೇವು ಮತ್ತು ಖನಿಜ ಮಿಶ್ರಣಗಳು ಮತ್ತು ಪಶು ಆಹಾರ ಇವನ್ನೆಲ್ಲ ಉಪಯೋಗಿಸಿಕೊಂಡು ಒಂದು ಎಕರೆ ಜಮೀನಿನಲ್ಲಿ ನೀರಾವರಿಯಾಗಿದ್ದರೆ ಒಂದು ಎಕರೆ ಜಮೀನಿನಲ್ಲಿ ಕನಿಷ್ಠ ಪಕ್ಷ ನಾಲ್ಕು ಹಸುಗಳನ್ನು ಮೇಯಿಸೋದಕ್ಕೆ ಸಾಕೋದಕ್ಕೆ ನಮಗೆ ಅವಕಾಶ ಇದೆ ಒಬ್ಬ ವ್ಯಕ್ತಿ ನಾಲ್ಕರಿಂದ ಐದು ಹಸುಗಳನ್ನು ಸಾಕ್ಬೋದು ಅದೇ ಮುನ್ ಹಿಂದೆ ಹೇಳ್ದಂಗೆ ಗುಣಮಟ್ಟದ ಗುಣಲಕ್ಷಣಗಳನ್ನು ಹೊಂದಿರತಕ್ಕಂತಹ ಹಸುಗಳನ್ನು ಆಯ್ಕೆ ಮಾಡ್ಕೋಬೇಕು ಆಮೇಲೆ ಕೊಟ್ಟಿಗೆಯನ್ನು ಸ್ವಲ್ಪ ಎತ್ತರವಾದ ಜಾಗದಲ್ಲಿ ಅದನ್ನು ನಿರ್ಮಾಣ ಮಾಡಬೇಕು ಕೊಟ್ಟಿಗೆ ನಿರ್ಮಾಣ ಮಾಡಬೇಕಾದಂತಹ ಒಂದು ಸಂದರ್ಭದಲ್ಲಿ ಅದು ಪೂರ್ವ ಪಶ್ಚಿಮಾಭಿಮುಖವಾಗಿ ಅದನ್ನು ನಿರ್ಮಾಣ ಮಾಡಬೇಕು ಇದಕ್ಕೆ ವೈಜ್ಞಾನಿಕ ಕಾರಣ ಇದೆ ಸಾಮಾನ್ಯವಾಗಿ ಮಳೆ ಬರ್ತಕ್ಕಂಥದ್ದು ಪಶ್ಚಿಮ ಕಡೆಯಿಂದ ಅಥವಾ ಉತ್ ಪೂರ್ವದ ಕಡೆಯಿಂದ ಈ ರೀತಿ ಮಳೆ ಬರೋದ್ರಿಂದ ಆ ಮಳೆ ನೀರು ಆ ಶೆಡ್ನೊಳಗೆ ಎಂಟ್ರಿ ಆಗಬಾರ್ದು ಪೂರ್ವಾಭಿ ಪಶ್ಚಿಮಮುಖವಾಗಿ ಅದಾದಾಗ ಏನಾಗುತ್ತೆ ಅಂತಂದರೆ ಆ ಮಳೆ ನೀರು ಡೈರೆಕ್ಟಾಗಿ ಎಂಟ್ರಿ ಆಗೋದಿಲ್ಲ ಇದು ಒಂದು ಕಾರಣ ಸೈಂಟಿಫಿಕ್ ರೀಸನ್ನು ಆಮೇಲೆ ಆ ಕೊಟ್ಟಿಗೆ ನಿರ್ಮಾಣ ಮಾಡಬೇಕಾದ್ರೆ ಆ ಮುಂದಗಡೆ ಗೋಂದ್ಗೆ ಅಂತ ಹೇಳ್ತೀವಿ ನಾವು ಅದನ್ನು ಮೇಂಜರ್ ಅಂತ ಕರಿ ಮೇಂಜರ್ ಅಂತ ಕರಿತೀವಿ ಅದು ಅದನ್ನು ನಿರ್ಮಾಣ ಮಾಡ್ವಿ ಆ ಕುತ್ತಿಗೆ ಆ ಆ ಒಂದು ಹಸು ಪ್ರಾಣಿ ಮೇವು ಮೇವು ತಿನ್ನೋದಕ್ಕೆ ಅದು ಜಾಸ್ತಿ ಬಗ್ಗಿ ಮೇವು ತಿನ್ನೋದಕ್ಕೆ ಆ ಥರ ಇರಬಾರ್ದು ಅದು ಆ ಕುತ್ತಿಗೆಗೆ ನೇರವಾಗಿ ಆ ಆಹಾರ ಸಿಗೋ ಥರ ಇರಬೇಕು ಅದಕ್ಕೆ ಅದು ಅಂದರೆ ಗೋಂದಿಗೆ ಅದು ಒಂದೂವರೆಯಿಂದ ಎರಡು ಅಡಿ ಹೈಟ್ ಮಾಡಿ ಆ ಆಹಾರ ತಿನ್ನೋ ಥರ ಅದಕ್ಕೆ ನಿರ್ಮಾಣ ಮಾಡಬೇಕು ಕೊಟ್ಟಿಗೆ ನೀರು ಸ್ವಲ್ಪ ಪ್ರಮಾಣದಲ್ಲಿ ಇಳಿಜಾರು ಕೊಟ್ಟಿಗೆಯನ್ನು ಮಾಡಬೇಕಾದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಇಳಿಜಾರಲ್ಲಿ ಮಾಡಬೇಕು ಕಾರಣ ಇಷ್ಟೇ ಅಲ್ಲಿ ಬಿದ್ದಂತಹ ಗಂಜು ಸರಾಗವಾಗಿ ಹರಿದು ಹೋಗಬೇಕು ಸರಾಗವಾಗಿ ಹರಿದು ಹೋಗಬೇಕು ಮತ್ತು ಆ ಕೊಟ್ಟಿಗೆನ ಸ್ವಚ್ಛಗೊಳಿಸ ನೀರು ಉಪಯೋಗಿಸ್ತೀವಿ ಆ ನೀರು ಕೂಡ ಸರಾಗವಾಗಿ ಅದು ಬೇಗ ಹಿಂಗಿದ್ರೆ ಏನಾಗುತ್ತೆ ಕೊಟ್ಟಿಗೆ ಅರದಕ್ಕೆ ಅವಕಾಶ ಆಗುತ್ತೆ ಆ ಕೊಟ್ಟಿಗೆ ತೊಳೆದಂತಹ ನೀರು ಮತ್ತು ಗಂಜು ತೊಳೆದ ಗಂಜು ಕೂಡ ಆ ಒಂದು ಕಾಲುವೆ ಥರ ಮಾಡಿ ಅದನ್ನು ಒಂದು ಟ್ಯಾಂಕ್ ಥರ ಮಾಡಬೇಕು ಅಲ್ಲಿ ಅಲ್ಲಿ ಮಾಡಿದಾಗ ಏನಾಗುತ್ತೆ ಅಂದರೆ ಆ ನೀರು ಮತ್ತು ಆ ಗಂಜು ಶೇಖರಣೆ ಆಗುತ್ತೆ ಅದನ್ನು ನಾವು ಮತ್ತೆ ವ್ಯವಸಾಯಕ್ಕೆ ಅದನ್ನು ಒಂದು ಉಪಯೋಗಿಸೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ ಹಸುಗಳ ಒಂದು ಆಹಾರದ ಬಗ್ಗೆ ನಾವು ಈಗ ಹಸುಗಳಿಗೆ ಯಾವ ರೋಗಗಳು ಬರುವಂತ ಗುರುತಿಸ್ಕೊಳ್ಳೋದು ಹೇಗೆ ಈಗ ಹಸುಗಳ ಒಂದು ಆಯ್ಕೆ ಮಾಡ್ಕೊಳ ಬಗ್ಗೆ ಮಾತಾಡಿದ್ವಿ ಹಸುವನ್ನ ಯಾವ ರೀತಿಯಾಗಿ ಮಿಶ್ರದಲ್ಲಿ ಹಸುಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು ಅವುಗಳಿಗೆ ಯಾವ ರೀತಿ ಆಗಿರುವಂತಹ ಒಂದು ಆಹಾರವನ್ನ ಕೊಡಬೇಕಾಗುತ್ತೆ ಪೌಷ್ಟಿಕವಾದ ಸಮತೋಲನ ಆಹಾರವನ್ನ ಕೊಡಬೇಕಾಗತ್ತೆ ಆ ಜಾಗದ ಆಯ್ಕೆ ಯಾವ ರೀತಿಯಾಗಿ ರೀತಿಯಾಗಿರ್ಬೇಕಾಗತ್ತೆ ಇದೆಲ್ಲದ್ರ ಬಗ್ಗೆ ಮಾತಾಡಿದಾಯ್ತು ಈಗ ಹಸುಗಳ ಆರೋಗ್ಯ ನಿರ್ವಹಣೆ ಅದ್ರ ಬಗ್ಗೆ ಮಾತಾಡಬೇಕಾಗುತ್ತೆ ಹಸುಗಳಿಗೆ ಯಾವ ರೀತಿಯಾಗಿರುವಂತಹ ರೋಗ ತಗುಲುವ ಚಾನ್ಸಸ್ ಇರುತ್ತೆ ಅದನ್ನು ಹೇಗೆ ಪತ್ತೆ ಹಚ್ಚುವಂಥದ್ದು ಸಾಮಾನ್ಯವಾಗಿ ಈ ರೋಗಗ್ರಸ್ತ ಪ್ರಾಣಿಗಳು ಅದು ಜ್ವರ ಬಂದಿರಬಹುದು ಅಥವಾ ಬೇರೆ ಇನ್ಯಾವುದೋ ಕಾರಣದಿಂದ ಅದು ಸಾಮಾನ್ಯವಾಗಿ ಮಂಕಾಗಿರ್ತವೆ ಹಸುಗಳು ಎರಡನೇದಾಗಿ ಮೇವು ಬಿಡುತ್ತದೆ ಆಮೇಲೆ ಅದು ಮೇವನ್ನು ಬಿಟ್ಟಾಗ ಏನಾಗುತ್ತೆ ಅಂದರೆ ತುಂಬ ಮುಂಕಾಗಿರ್ತದೆ ಸ್ವಲ್ಪ ಚಟುವಟಿಕೆ ತುಂಬ ಕಡಿಮೆ ಇರುತ್ತೆ ಹಾಲಿನ ಇಳುವರಿಯಲ್ಲಿ ಕಡಿಮೆ ಆಗುತ್ತೆ ಮೇವು ತಿನ್ನೋದಿಲ್ಲ ನೀರು ಕುಡಿಯೋದಿಲ್ಲ ಅಂಥ ಸಂದರ್ಭದಲ್ಲಿ ಅದು ಏನಿದೆ ಅನ್ನೋದನ್ನು ನಾವು ಆ ಒಂದು ಗಮನ ಹರಿಸಿ ನೋಡಬೇಕಾಗುತ್ತೆ ಕೆಲವೊಂದು ಪ್ರಮಾಣದಲ್ಲಿ ಕೆಲವೊಂದು ಸಮಯದಲ್ಲಿ ಏನಾಗುತ್ತೆ ಅಂದರೆ ಬೇರೆ ಬೇರೆ ಕಾಯಿಲೆ ಬರ್ತಕ್ಕಂತಹ ಸಂ ಸಂಭವ ಇರ್ತದೆ ಈಗ ನಾವು ಹಸುವನ್ನು ಹೊರ್ಗಡೆಯಿಂದ ತಂದಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಈಗ ಹಸು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ನಾವು ಅದನ್ನು ಆಮದು ಮಾಡಿಕೊಂಡಾಗ ಅದು ತಂದಾಗ ಏನಾಗುತ್ತೆ ಅಂತಂದರೆ ಆ ಪ್ರದೇಶದಲ್ಲಿ ಇರ್ತಕ್ಕಂತಹ ಕೆಲವೊಂದು ಕಾಯಿಲೆಗಳಿರ್ತಕ್ಕಂತಹ ರೋಗಾಣುಗಳು ಆ ಒಂದು ಆ ಮಿಶ್ರ ಹಸುವಿನಲ್ಲಿ ಇರ್ತದೆ ಆ ಒಂದು ಮಿಶ್ರ ಹಸು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ರವಾನೆ ಮಾಡಿದಾಗ ಏನಾಗುತ್ತೆ ಈ ವಾತಾವರಣದಕ್ಕೆ ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಈ ವಾತಾವರಣದಲ್ಲಿ ಏನಾದರೂ ವ್ಯತ್ಯಾಸ ಆದಾಗ ವಿಪರೀತ ಟೆಂಪ್ರೇಚರ್ ಇರ್ಬೋದು ಅಥವಾ ವಿಪರೀತ ಕೋಲ್ಡ್ ಇರ್ಬೋದು ಅಥವಾ ಇದ್ದಕ್ಕಿದ್ದಂಗೆ ಮಳೆ ಬರ್ಬೋದು ಈ ವಾತಾವರಣದ ವ್ಯತ್ಯಾಸದಿಂದ ಏನಾಗುತ್ತೆ ಅಂತಂದರೆ ಅದರಲ್ಲಿರ್ತಕ್ಕಂತಹ ಬ್ಯಾಕ್ಟೀರಿಯಾಗಳಿರ್ಬೋದು ವೈರಸ್ಗಳಿರ್ಬೋದು ಅಥವಾ ಬೇರೆ ಇನ್ಯಾವುದೇ ತ ರೋಗ ತರ್ತಕ್ಕಂತಹ ಜೀವಾಣುಗಳಿರ್ಬೋದು ಅವು ಒಮ್ಮೆಲೇ ಅಪ್ ಆಗುತ್ತೆ ಆದಾಗ ಆ ಜ್ವರ ಕಾಣಿಸ್ಕೊಳುತ್ತೆ ಆ ಒಂದು ಸಂದರ್ಭದಲ್ಲಿ ನಾವು ಮುಂಜಾಗ್ರತಾ ಕ್ರಮವಾಗಿ ಚಿಕಿತ್ಸೆಯನ್ನು ಕೊಡಿಸಬೇಕು ತಕ್ಷಣ ಪಶುವೈದ್ಯರ ಸಲಹೆಯನ್ನು ಪಡೆಯಬೇಕು ಇಲ್ಲಾಂದರೆ ಏನಾಗುತ್ತೆ ಅಂದರೆ ಆರ್ಥಿಕ ನಷ್ಟ ಹಸು ಮರಣ ಹೊಂದುವ ಸಂದರ್ಭ ಇರ್ತದೆ ಆರ್ಥಿಕ ನಷ್ಟ ಉಂಟಾಗುವ ಸಂದರ್ಭ ಇರ್ತದೆ ಹಾಗಾಗಿ ನಾವು ಆ ಒಂದು ಹಸುವನ್ನು ತಂದಂತಹ ಸಂದರ್ಭದಲ್ಲಿ ಕನಿಷ್ಠ ಪಕ್ಷ ಹದಿನೈದರಿಂದ ಇಪ್ಪತ್ತು ದಿವಸ ಮೃತುವರ್ಜಿ ವಹಿಸಿ ಅದನ್ನ ನೋಡ್ಕೋಬೇಕು ಕಾರಣ ನಾನು ಹೇಳಿದೆ ಇಂದಿನ ಜಾಗದಲ್ಲಿ ಹೊಸ ಜಾಗಕ್ಕೆ ಬಂದಾಗ ಕಾಯಿಲೆಗಳು ಕಾಣಿಸಿಕೊಂಡ ಸಂಭವ ಜಾಸ್ತಿ ಇರುತ್ತೆ ಹಾಗಾಗಿ ಅದು ತುಂಬಾ ಜಾಗರೂಕತೆಯಿಂದ ನೋಡ್ಕೋಬೇಕಾಗುತ್ತೆ ನಾವು ಸೂಕ್ತ ಚಿಕಿತ್ಸೆಯನ್ನು ತಕ್ಷಣ ಕೊಡಿಸಬೇಕು ಇನ್ನು ಮಿಶ್ರತ ಸಾಮಾನ್ಯವಾಗಿ ಈ ಮಿಶ್ರತಳಿ ಹಸುಗಳು ಕರು ಹಾಕಿದ ಒಂದೂವರೆ ತಿಂಗಳಿಂದ ಎರಡು ತಿಂಗಳಿಗೆ ಮತ್ತೆ ಪುನಃ ಬೆದೆಗೆ ಬರ್ತವೆ ಈ ಒಂದೂವರೆ ಎರಡು ತಿಂಗಳಲ್ಲಿ ಆ ಒಂದು ಗರ್ಭಕೋಶ ಸಾಧಾರಣ ಮಟ್ಟಕ್ಕೆ ಮಾಮೂಲಿ ಸ್ಥಿತಿಗೆ ಅದು ತಲುಪೋದಕ್ಕೆ ಇದು ಇನ್ವಾಲ್ಯೂಷನ್ ಪೀರಿಯಡ್ ಅಂತ ಹೇಳ್ತೀವಿ ನಾವು ಕರು ಹಾಕಿದ ಫಾರ್ಟಿ ಫೈವ್ ಟು ಒನ್ ಟೂ ಮಂತ್ಸ್ ಅಂದರೆ ನಲ್ವ ನಲವತ್ತೈದರಿಂದ ಅರವತ್ತು ದಿವಸದಲ್ಲಿ ಇನ್ವಲ್ಯೂಷನ್ ಅಂತ ಹೇಳ್ತೀವಿ ನಾವು ಅದನ್ನು ಗರ್ಭಾಶಯ ನಾರ್ಮಲ್ ಸ್ಥಿತಿಗೆ ಬರುತ್ತೆ ನಾರ್ಮಲ್ ಸ್ಥಿತಿಗೆ ಬಂದ ತಕ್ಷಣ ಅದು ಬೆದೆಗೆ ಬರುತ್ತೆ ಸಾಮಾನ್ಯವಾಗಿ ಆವಾಗ ನಮ್ಮಲ್ಲಿ ತಪ್ಪು ಕಲ್ಪನೆ ಇದೆ ನಮ್ಮ ರೈತರಲ್ಲಿ ಹಸು ಇನ್ನು ಕರು ಹಾಕಿ ಒಂದೂವರೆ ಎರಡು ತಿಂಗಳಾಗಿದೆ ನಾವು ಇದು ಆಲ್ರೆಡಿ ಹೀಟಿಗೆ ಬಂದಿದೆ ಈಗ ಎರಡು ತಿಂಗಳಲ್ಲಿ ಹೀಟಿಗೆ ಬಂದಿದೆ ಈಗ ನಾವು ಸೆಮೆನ್ ಕೊಡಿಸಿದ್ರೆ ಹಾಲಿನ ಇಳುವಳಿ ಇಳುವರಿಯಲ್ಲಿ ಕಡಿಮೆ ಆಗುತ್ತೆ ಅಂತ ಹೇಳಿ ಆ ನಮ್ಮ ರೈತರಲ್ಲಿ ತಪ್ಪು ಕಲ್ಪನೆ ಇದೆ ಇದರಿಂದ ಏನು ಆರ್ಥಿಕ ನಷ್ಟ ಆಗ್ತಾ ಇದೆ ನಮ್ಮ ರೈತರಿಗೆ ಅಂತಂದರೆ ಒಂದು ವೇಳೆ ನಾವು ಮೊದಲನೇ ಸರಿ ಬೆದೆಗೆ ಬಂದಾಗ ಅದನ್ನು ಕೃತಕ ಗರ್ಭಧಾರಣೆ ಮಾಡಿಸ್ದೇ ಹೋದಂಥ ಸಂದರ್ಭದಲ್ಲಿ ಆ ಒಂದು ಗರ್ಭ ಕಟ್ಟಂತಹ ಒಂದು ಅವಧಿ ಮುಂದಕ್ಕೆ ಮುಂದಕ್ಕೆ ಹೋಗ್ತಾ ಇರ್ತದೆ ಮುಂದಕ್ಕೆ ಮುಂದಕ್ಕೆ ಹೋಗ್ತಾ ಇರ್ತದೆ ಆಗ ಏನಾಗುತ್ತೆ ಅಂತಂದ್ರೆ ಆ ಒಂದು ಹಸುವಿನಿಂದ ಹೆಚ್ಚು ಲಾಭವನ್ನು ಪಡೆಯೋದಕ್ಕೆ ನಾವು ಸಾಧ್ಯ ಆಗೋದಿಲ್ಲ ಈಗ ನಮ್ಮಲ್ಲಿ ಒಂದು ಕಾರ್ಯಕ್ರಮ ಇದೆ ಕಾಫಿ ಇಯರ್ ಪ್ರೋಗ್ರಾಂ ಅಂತ ಹೇಳಿ ಅಂದ್ರೆ ಮಿಶ್ರ ತಳಿ ಹಸುವಿನಲ್ಲಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಲಾಭವನ್ನ ಅಂತಂದ್ರೆ ಪ್ರತಿ ವರ್ಷ ಒಂದು ಕರುವನ್ನ ಪಡಿಬೇಕು ಅನ್ನೋದು ಒಂದು ಒಂದು ಕಾರ್ಯಕ್ರಮ ಅದು ಕಾಫಿ ಇಯರ್ ಅನ್ನೋದು ಅಂದರೆ ಪ್ರತಿ ವರ್ಷದಲ್ಲಿ ಒಂದು ಕರುವನ್ನ ನಾವು ಪಡಿಬೇಕಾದರೆ ಅದನ್ನು ನಾವು ಪ್ಲ್ಯಾನ್ ಮಾಡಬೇಕು ಯಾವ ರೀತಿ ಪ್ಲ್ಯಾನ್ ಮಾಡಬೇಕು ನಾನು ಹೇಳಿದೆ ಈ ಕರು ಹಾಕಿದ ಫಾರ್ಟಿ ಫೈವ್ ಡೇಸ್ ಅಥವಾ ನಲವತ್ತೈದರಿಂದ ಅರವತ್ತು ದಿವಸಕ್ಕೆ ಮೊದಲನೇ ಬಾರಿಗೆ ಬೆದೆ ಬಂದಾಗ ಹಸುವನ್ನು ನಾವು ಬೆದೆಗೆ ಕೊಡಿಸ್ಬೇಕು ಅದನ್ನು ಕೃತಕ ದರ್ಭಧಾರಣೆ ಮಾಡಿಸ್ಬೇಕು ಆ ಮಾಡಿಸಿದಂಥ ಸಂದರ್ಭದಲ್ಲಿ ಏನಾಗುತ್ತೆಂದರೆ ಕರು ಹಾಕಿದ ದಿನದಿಂದ ಕರು ಹಾಕಿದ ದಿನದಿಂದ ಮುನ್ನೂರ ಐದು ದಿವಸ ಹೇಳ್ತೀವಿ ಇದು ಕರಾವಿನ ಅವಧಿ ಅಂತ ಹೇಳ್ತೇವೆ ಲ್ಯಾಕ್ಟೇಷನ್ ಪೀರಿಯಡ್ ಅಂತ ಹೇಳ್ತೀವಿ ಹತ್ತು ತಿಂಗಳ ಅವಧಿಯನ್ನು ನಾವು ಕರಾವಿನ ಅವಧಿ ಅಂತ ಹೇಳ್ತೀವಿ ಈ ಹತ್ತು ತಿಂಗಳು ಹಾಲನ್ನು ನಾವು ಕರಿಬೇಕು ಉಳಿದ ಎರಡು ತಿಂಗಳು ಡ್ರೈ ಪೀರಿಯಡ್ ಅಂತ ಹೇಳ್ತೀವಿ ನಾವು ಅದನ್ನ ಆ ಒಂದು ಸಮಯದಲ್ಲಿ ಹಾಲನ್ನ ನಾವು ಕರಿಬಾರ್ದು ಅಕೆಚ್ಚಲಿಂದ ಹಾಲನ್ನು ತೆಗಿಬಾರ್ದು ಅಂದ್ರೆ ಕರು ಹಾಕಿದ ಎರಡು ತಿಂಗಳಿಗೆ ನಾವು ಕೃತಕ ಗರ್ಭಧಾರಣೆ ಮಾಡಿಸಿದ್ರೆ ಅಲ್ಲಿಂದ ಒಂಬತ್ತು ತಿಂಗಳು ಇಷ್ಟೆಚ್ಚು ಕಮ್ಮಿ ಅಲ್ಲಿಗೆ ಹತ್ತು ತಿಂಗಳಾಗುತ್ತೆ ಎರಡು ತಿಂಗಳು ಪ್ಲಸ್ ಒಂಬತ್ತು ತಿಂಗಳು ಹನ್ನೊಂದು ತಿಂಗಳು ಅಂತಂದರೆ ಒಂದು ತಿಂಗಳು ಹೆಚ್ಚು ಕಮ್ಮಿ ಆದರೂ ಕೂಡ ವರ್ಷಕ್ಕೆ ಒಂದು ಕರವನ್ನು ಪಡೆಯೋದಕ್ಕೆ ನಾವು ಅನುಕೂಲ ಆಗುತ್ತೆ ಈಗ ನಾವು ಇಲ್ಲಿ ನಾವು ತಪ್ಪಿದರೆ ಆ ಒಂದು ಆ ಒಂದು ಸೈಕಲ್ ಇಪ್ಪತ್ತು ದಿವಸಕ್ಕೆ ಇಪ್ಪತ್ತು ದಿವಸಕ್ಕೆ ರಿಪೀಟ್ ಆಗ್ತಾ ಹೋಗುತ್ತೆ ಮೊದಲನೇ ಬದಿಗೆ ಕೊಡಿಸ್ಲಿಲ್ಲ ಎರಡನೇ ಬದಿಗೆ ಕೊಡಿಸ್ಲಿಲ್ಲ ಮೂರನೇ ಬದಿಗೆ ಕೊಡಿಸ್ಲಿಲ್ಲ ಆವಾಗ ಐದನೇ ತಿಂಗಳಲ್ಲಿ ಏನೋ ಒಂದು ಸ್ವಲ್ಪ ಹಾಲು ಪ್ರಮಾಣ ಕಡಿಮೆ ಆದಾಗ ಅವಾಗ ಅವನು ಯೋಚನೆ ಮಾಡ್ತಾನೆ ಹಾಲು ಕಡಿಮೆ ಆಗಿದೆ ಇನ್ನು ಈಟಿ ಕೊಡಿಸ್ಬೇಕು ಅಂತ ಹೇಳಿ ಅವಾಗ ಏನಾಗುತ್ತೆ ಅಂದರೆ ನಾವು ಹೆಚ್ಚಿನ ಲಾಭವನ್ನು ಪಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ನಾವು ಆ ಕರಾವಿನ ಅವಧಿಯಲ್ಲಿ ಹತ್ತು ವರ್ಷಕ್ಕೆ ಒಂದು ಕರುವನ್ನ ಪಡ್ಕೊಳ್ಳೋದ್ರಿಂದ ಆರ್ಥಿಕವಾಗಿ ಹೆಚ್ಚಿನ ಲಾಭವನ್ನ ಇನ್ನ ಸಾಮಾನ್ಯವಾಗಿ ಈಗ ಹಸು ಕರು ಹಾಕಿದ ಸ್ವಲ್ಪ ದಿನದಲ್ಲೇ ಸಾಮಾನ್ಯವಾಗಿ ತಾಯಿಯಿಂದ ಹಸು ಕರುವನ್ನ ಬೇರೆ ಕರು ಹಾಲು ಕುಡಿಯೋದನ್ನ ಕೂಡ ಸೊ ಇದರಿಂದ ಏನು ಏನ್ ಲಾಭ ಇದೆಯಾ ಇದರಿಂದ ಖಂಡಿತ ಲಾಭ ಇದೆ ಮೇಡಮ್ ಇದು ಏನ್ ಹೇಳ್ತೀವಿ ಅಂತಂದ್ರೆ ನಾವು ವೀನಿಂಗ್ ಅಂತ ಹೇಳ್ತೀವಿ ಅಂದರೆ ಈಗ ಒಂದು ಗರ್ಭ ಆಗಿ ಗರ್ಭ ಆಗಿರ್ತಕ್ಕಂಥ ಹಸು ಇವತ್ತು ಕರು ಹಾಕಿದೆ ಅಂತಂದರೆ ಆ ತಕ್ಷಣ ಆ ಕರುವನ್ನು ತಾಯಿಯಿಂದ ಬೇರ್ಪಡಿಸ್ತೀವಿ ನಾವು ಇದನ್ನು ವೀನಿಂಗ್ ಅಂತ ಹೇಳ್ತೀವಿ ಆ ತಾಯಿಗೆ ತೋರಿಸೋದೇ ಇಲ್ಲ ನಾವು ಆ ಕರುವನ್ನ ಇದಕ್ಕೆ ಕೆಲವೊಂದು ಅನುಕೂಲಗಳು ಇದ್ದಾವೆ ಇದರಿಂದ ಏನು ಅನುಕೂಲ ಅಂತಂದರೆ ಕೆಲವೊಂದು ಮಿಶ್ರ ಹಸುಗಳು ಈಗ ಆ ಕರುವನ್ನ ಬಗ್ಗೆ ಹೆಚ್ಚಿನ ಒಲವನ್ನು ಪಡ್ಕೊಂಡು ಯಾವುದೋ ಕಾರಣದಿಂದ ಒಂದು ತಿಂಗಳು ಅಥವಾ ಎರಡು ತಿಂಗಳಲ್ಲಿ ಯಾವುದೋ ಒಂದು ಕಾಯಿಲೆ ಬಂದು ಅಥವಾ ಬೇರೆ ಇನ್ಯಾವುದೋ ಕಾರಣದಿಂದ ಸತ್ತೋಗುತ್ತೆ ಅಂದ್ಕೊಳ್ಳಿ ಆವಾಗ ಆ ಕರುವಿನ ಬಗ್ಗೆ ಹೆಚ್ಚು ಆ ಒಲವನ್ನು ಹೊಂದಿರತಕ್ಕಂತಹ ಮಿಶ್ರ ತಳಿ ಹಸು ಕರು ಕಾಣೆ ಆದಾಗ ಅಥವಾ ಕರು ಸತ್ತು ಹೋದಾಗ ಕರು ಅದಕ್ಕೆ ಕಾಣಿಸ್ತೇ ಹೋದಾಗ ಹಾಲಿನ ಇಳುವರಿಯನ್ನು ಕಡಿಮೆ ಮಾಡ್ಬೋದು ಅಥವಾ ನಿಂತೆ ಹೋಗ್ಬೋದು ಸಂಬಂಧ ಇದೆ ಹಾಗಾಗಿ ನಾವೇನು ಮಾಡ್ತೀವಿ ಅದನ್ನು ವೀನಿಂಗ್ ಅಂತ ಹೇಳಿಬಿಟ್ಟು ಆ ಕರುವನ್ನ ಅದಕ್ಕೆ ತೋರಿಸೋದಿಲ್ಲ ಅದನ್ನು ಸಪ್ರೇಟ್ ಮಾಡ್ತೀವಿ ಇದು ಒಂದು ಕಾರಣ ಎರಡನೇದು ಕಾರಣ ಏನು ಅಂತಂದ್ರೆ ಈಗ ಹಸುವನ್ನು ಆ ಕರುವನ್ನು ಹಸುವಿನ ಕೆಚ್ಚಲಿಗೆ ಹಾಲು ಕುಡಿಯೋದಕ್ಕೆ ಬಿಟ್ಟಾಗ ಅದು ಎಷ್ಟು ಪ್ರಮಾಣದಲ್ಲಿ ಹಾಲು ಕುಡಿತಾ ಇದೆ ಅಂತ ಹೇಳಿ ನಮಗೆ ಗೊತ್ತಾಗೋದಿಲ್ಲ ಕರು ಆ ತಾಯಿಯ ಕೆಚ್ಚಲಿಂದ ಎಷ್ಟು ಪ್ರಮಾಣದಲ್ಲಿ ಹಾಲನ್ನು ಸೇವಿಸಿದಂತೆ ನಮಗೆ ಗೊತ್ತಾಗೋದಿಲ್ಲ ಜೊತೆಗೆ ಆ ಹಸು ಕೂಡ ಎಷ್ಟು ಪ್ರಮಾಣದಲ್ಲಿ ಹಾಲು ಕೊಡ್ತಾ ಇದೆ ನಾವು ಕೊಟ್ಟಂತಹ ಎಲ್ಲ ತಿಂಡಿಯನ್ನು ಉಪಯೋಗಿಸ್ಕೊಂಡು ಕರೆಕ್ಟಾಗಿ ಕೊಡ್ತಾ ಇದೆಯಾ ಹಾಲು ನಾವು ಕೊಟ್ಟಂತಹ ಪೌಷ್ಟಿಕಾಂಶಗಳ ಜೊತೆ ಅದಕ್ಕೆ ಅನುಗುಣವಾಗಿ ಕೊಡ್ತಾ ಇದೆಯಾ ಹಾಲು ಉತ್ಪಾದನೆ ಹೇಗೆ ಗೊತ್ತಾಗೋದಿಲ್ಲ ಒಂದು ಎರಡನೇದು ಹಾಲಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಹಾಲು ಈಗ ಕರು ಕೆಲವೊಬ್ರು ಏನು ಮಾಡ್ತಾರೆ ನಮ್ಮಲ್ಲಿರ್ತಕ್ಕಂತಹ ರೂಢಿ ಅಂತಂದರೆ ರೈತರು ಏನು ಮಾಡ್ತಾರೆ ಅಂದರೆ ಒಂದು ಮೂರು ತೊಟ್ಟಲ್ಲಿ ಹಾಲನ್ನು ಕರ್ಕೊಂತಾರೆ ಒಂದು ತೋಟನ ಕರುವಿಗೆ ಬಿಡ್ತಾರೆ ಆ ತೊಟ್ಟನ ಅದರ ಮುಟ್ಟಕ್ಕೆ ಹೋಗೋದಿಲ್ಲ ಅವಾಗ ಏನಾಗುತ್ತೆ ಅಂದ್ರೆ ಈ ಮೂರು ತೊಟ್ಟು ಹಾಲು ಚೆನ್ನಾಗಿರ್ಬೋದು ಬಟ್ ಒಂದು ತೊಟ್ಟು ಬಿಟ್ಟಿರ್ತಕ್ಕಂತಹ ತೊಟ್ಟಲ್ಲಿ ಹಾಲು ಯಾವ ರೀತಿ ಇದೆ ಅಂತ ನೋಡೋದಿಲ್ಲ ಅವನು ಕರುವಿಗೆ ಬಿಟ್ಟಿರ್ತಾನೆ ಅವನು ಅದು ಹಾಲು ಕೆಟ್ಟಿದೆಯಾ ಅದು ಅದೇನೋ ಗುಣಮಟ್ಟ ಹೇಗಿದೆ ಅದು ಗೊತ್ತಾಗೋದಿಲ್ಲ ಸೊ ಅದರಿಂದ ನಾವೇನ್ ಮಾಡ್ತೀವಿ ಅಂತಂದ್ರೆ ಆ ಹಾಲನ್ನ ಕರೆದು ಬಿಟ್ಟು ಕರುವಿಗೆ ಕುಡಿಸ್ತೀವಿ ಆದರೆ ಅದಕ್ಕೂ ಒಂದು ವೈಜ್ಞಾನಿಕ ಒಂದು ಮೆಜರ್ಮೆಂಟ್ ಇದೆ ಒಂದು ಆ ಒಂದು ಆಗ್ತಾನೆ ಹುಟ್ಟಿದ ಕರುಗಳಿಗೆ ಯಾವ ರೀತಿ ನಾವು ಹಾಲನ್ನು ಕುಡಿಸಬೇಕು ಎಷ್ಟು ಪ್ರಮಾಣದಲ್ಲಿ ಹಾಲನ್ನು ಕುಡಿಸ್ಬೇಕು ಅಂತೇಳಿ ಅದಕ್ಕೂ ಒಂದು ಇದೆ ಈಗ ಕನಿಷ್ಠ ಪಕ್ಷ ಆ ಕರು ಹುಟ್ಟಿದು ಆಗ್ತಾನೆ ಹುಟ್ಟಿದ ಕರು ಇಪ್ಪತ್ತೈದರಿಂದ ಮೂವತ್ತು ಕೆ ಜಿ ತೂಗುತ್ತೆ ಒಂದು ಹೆಣ್ಣು ಕರು ಆದರೆ ಗಂಡು ಕರು ಆದರೆ ಸ್ವಲ್ಪ ಇನ್ನೂ ಜಾಸ್ತಿ ತೂಗುತ್ತೆ ನಾವೇನು ಹೇಳ್ತೀವಿ ನಾವು ವೈಜ್ಞಾನಿಕವಾಗಿ ಆ ಕರುವಿಗೆ ತೂಕಕ್ಕೆ ಅನುಗುಣವಾಗಿ ಹಾಲನ್ನು ಕೊಡಬೇಕು ಒಂದು ಹತ್ತು ಕೆ ಜಿ ತೂಗುತ್ತೆ ಅಂದರೆ ಬೆಳಗ್ಗೆ ಒಂದು ಲೀಟ್ರ್ ಸಾಯಂಕಾಲ ಒಂದು ಲೀಟ್ರ್ ಕೊಡಬೇಕು ಇಪ್ಪತ್ತು ಕೆ ಜಿ ತೂಕ ಬರುತ್ತೆ ಕರು ಅಂದರೆ ಬೆಳಿಗ್ಗೆ ಎರಡು ಲೀಟ್ರ್ ಸಾಯಂಕಾಲ ಎರಡು ಲೀಟ್ರ್ ಕೊಡಬೇಕು ಮೂವತ್ತು ಕೆ ಜಿ ಬರುತ್ತೆ ಮೂವತ್ತು ಕೆ ಜಿ ಬರುತ್ತೆ ತೂಕ ಅಂತಂದರೆ ಬೆಳಿಗ್ಗೆ ಮೂರು ಲೀಟ್ರ್ ಸಾಯಂಕಾಲ ಮೂರು ಲೀಟ್ರ್ ಹಾಲನ್ನು ಕೊಡಬೇಕು ಹೀಗೆ ಕೊಟ್ಟಾಗ ಏನಾಗುತ್ತೆ ಅಂತಂದರೆ ಆ ಕರುವಿನ ಬೆಳವಣಿಗೆಗೆ ತುಂಬ ಅನುಕೂಲ ಆಗುತ್ತೆ ಈಗ ನಾವು ಕೆಚ್ಚಲಿ ಪ್ರಮಾಣದಲ್ಲಿ ಅದ್ರಾಗ ಹಾಲು ಉತ್ಪಾದನೆ ಕಡಿಮೆನೇ ಇರ್ಬೋದು ಅದಕ್ಕೆ ಕರುವ್ ನಾವು ಬಿಟ್ಟಿರ್ತೀವಿ ಅದು ಎಷ್ಟು ಪ್ರಮಾಣದಲ್ಲಿ ಹಾಲು ಉತ್ಪಾದನೆ ಮಾಡಿದೆ ಅಂತಲೂ ಗೊತ್ತಾಗೋದಿಲ್ಲ ಹಲು ಆ ಕರು ಎಷ್ಟು ಹಾಲನ್ನು ಕುಡಿದಿದೆ ಅಂತ ಕೂಡ ಗೊತ್ತಾಗೋದಿಲ್ಲ ಸೊ ಹಾಗಾಗಿ ಈ ಒಂದು ವೀನಿಂಗಿಂದ ಏನಾಗುತ್ತೆ ಅಂತಂದರೆ ಈ ಥರ ಆ ಒಂದು ಕರುವಿನ ತೂಕಕ್ಕೆ ಅನುಗುಣವಾಗಿ ನಾವು ಹಾಲನ್ನ ಪೋಷಣೆ ಮಾಡಬಹುದು ಗಿಣ್ಣು ಹಾಲು ಅಂತ ಹೇಳ್ತೀವಿ ನಾವು ಹಾಲನ್ನ ಗಿಣ್ಣು ಹಾಲು ಅಂತ ಬರ್ತೀವಿ ಈ ಗಿಣ್ಣು ಹಾಲು ಎಷ್ಟು ದಿನ ಸಿಗುತ್ತೆ ಈ ಹಾಲನ್ನ ಕೊಡುವುದರಿಂದ ಕರುವಿಗೆ ಲಾಭ ಇದೆಯಾ ಖಂಡಿತ ಲಾಭ ಇದೆ ಕರು ಹುಟ್ಟಿದ ಕರು ಹಾಕಿದ ಮೂರು ದಿನದ ಐದು ದಿನಗಳಿಗೆ ಏನು ಹೇಳ್ತೇವೆ ನಾವು ಈ ಒಂದು ಐದು ದಿವಸದ ಅವಧಿಯಲ್ಲಿ ಏನು ಉತ್ಪಾದನೆ ಆಗುತ್ತಲ್ಲ ಹಾಲು ಇದನ್ನ ಗಿಣ್ಣು ಹಾಲು ಅಂತ ನಾವು ಕರಿತೇವೆ ಈ ಗಿಣ್ಣು ಹಾಲಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಟೀನ್ ಅಂಶ ಇರುತ್ತೆ ಇದು ನಾವು ಯಾವ ರೀತಿ ಹೋಲಿಕೆ ಮಾಡ್ಬೋದು ಅಂತಂದರೆ ಈ ಗಿಣ್ಣು ಹಾಲನ್ನು ಅಮೃತಕ್ಕೆ ಸಮಾನ ಅಮೃತ ಇದ್ದ ಹಾಗೆ ಅಂಥೇಳಿ ನಾವು ಹೋಲಿಕೆ ಮಾಡ್ಬೋದು ಕಾರಣ ಇಷ್ಟೇ ಆಗ್ತಾನೆ ಜನಿಸಿದ ಆ ಕರುಗೆ ಏನೇನು ಪೌಷ್ಟಿಕಾಂಶಗಳು ಬೇಕು ಎಷ್ಟು ಪ್ರಮಾಣದಲ್ಲಿ ಬೇಕು ಆ ಎಲ್ಲ ಪೌಷ್ಟಿಕಾಂಶಗಳು ಆ ಗಿಣ್ಣು ಹಾಲಲ್ಲಿ ಶೇಖರಣೆ ಆಗಿರುತ್ತೆ ನಮ್ಮ ಮೂಢನಂಬಿಕೆಯಿಂದ ನಾವೇನು ಮಾಡ್ತಾಯಿದ್ದೀವಿ ಇವತ್ತು ರೈತರಾಗಿರಲಿ ಇನ್ನೊಬ್ಬರಾಗಿರಲಿ ಅದು ಅಜೀರ್ಣ ಆಗುತ್ತೆ ಅಂತೇಳಿ ಆ ಗಿಣನಾಲನ್ನೆಲ್ಲ ತೆಗೆದುಬಿಟ್ಟು ತಗೊಂಡೋಗಿ ಹುತ್ತಕ್ಕೆ ಹಾಕ್ತಾರೆ ಅಥವಾ ಬೇರೆ ಇನ್ನೇನೂ ಕೋ ಉಪಯೋಗಿಸ್ತಾರೆ ಆ ಕರುವಿಗೆ ಕೊಡೋದಿಲ್ಲ ಇದು ತುಂಬ ತಪ್ಪು ಆ ಗಿಣಲ್ಲಿ ನಾವು ಹೇಳ್ತೀವಿ ತಾಯಿ ಶರೀರದಿಂದ ಆ ಆ್ಯಂಟಿಬಾಡೀಸ್ ಅಂತ ಹೇಳ್ತೀವಿ ಮೆಟರ್ನಲ್ ಅಂತ ಅಂದರೆ ಆ ರೋಗವನ್ನು ನಿವಾರಣೆ ಮಾಡ್ತಕ್ಕಂತಹ ಪ್ರತಿಕಾಯಗಳು ಆ ಎಲ್ಲ ಆ ಪ್ರತಿಕಾಯಗಳು ಆ ಗಿಣ್ಣಾನಲ್ಲಿ ಇರ್ತವೆ ಆ ಗಿಣ್ಣಾಲನ್ನು ಕರು ಹುಟ್ಟಿದ ಹದಿನೈದು ಇಪ್ಪತ್ತು ನಿಮಿಷದೊಳಗಾಗಿ ನಾವು ಕೊಡಬೇಕು ನಮ್ಮಲ್ಲಿ ಏನು ಮಾಡ್ತಾರೆ ರೈತರು ಆ ಒಂದು ನೋಷನ್ ಇದೆ ಅವ್ರಿಗೆ ಆ ಸತ್ತೆ ಆ ಮಾಸ್ ಬೀಳೋವ್ರಿಗೂ ಅದಕ್ಕೆ ಹಾಲು ಕೊಡಿಸ್ಬಾರ್ದು ಕೆಲವರು ಏನು ಮಾಡ್ತಾರೆ ಇಪ್ಪತ್ನಾಲ್ಕು ಗಂಟೆ ಆದರೂ ಕರುಗೆ ಹಾಲು ಕುಡಿಸೋದಿಲ್ಲ ಇದು ತುಂಬ ತಪ್ಪು ಕಲ್ಪನೆ ಇದು ಹೇಗೆ ಕರುಗಳನ್ನ ಹೇಗೆ ಜೋಪಾನ ಮಾಡೋದು ಅವಕ್ಕೆ ಯಾವ ರೀತಿ ಆಹಾರ ಕೊಡ್ತಾರೆ ಅವಧಿಯಲ್ಲಿ ಆಗಿದ್ರೆ ಯಾವ ರೀತಿ ಆಹಾರ ಕೊಟ್ಟು ಮೇಂಟೈನ್ ಮಾಡಬಹುದು ಕೊಡ್ತಾ ಇಲ್ಲ ಅವರು ಏನು ಕೊಡೋದಿಲ್ಲ ಅವ್ರು ಸತ್ತೆ ಬೀಳಬೇಕು ಆ ಸತ್ತೆನ ಬಿದ್ದಿದ್ದಾದ್ಮೇಲೆ ಮೈಯನ್ನು ತೊಳಿಬೇಕು ತೊಳೆದಿದ್ದಾದ್ಮೇಲೆ ಆ ಒಂದು ಕರುವಿಗೆ ಹಾಲನ್ನು ಕೊಡ್ತಾರೆ ಅದು ವೈಜ್ಞಾನಿಕವಾಗಿ ತಪ್ಪು ಬ್ಯಾಡ್ ಕಾನ್ಸೆಪ್ಟ್ ಅದು ಅದಕ್ಕೆ ನಾವು ಹೇಳೋದು ಏನಾದರೂ ಆ ಸತ್ತೆ ಬೀಳುತ್ತೆ ಬಿಡುತ್ತೆ ಅದ್ರ ಬಗ್ಗೆ ನೀವು ತಲೆಯನ್ನು ಕೆಡಿಸ್ಕೊಳ್ಳೋ ಕೆಲಸ ಇಲ್ಲ ನೀವೇನು ಮಾಡಬೇಕು ಕರು ಹುಟ್ಟಿದ ಹದಿನೈದು ಇಪ್ಪತ್ತು ನಿಮಿಷದೊಳಗಾಗಿ ಆ ಕರು ಹಾಕಿದ ಹಸುವಿಗೆ ಒಂದು ಅರ್ಧ ಕೆ ಜಿಯಷ್ಟು ಬೆಲ್ಲದ ನೀರನ್ನು ಕೊಡಬೇಕು ಅಂದರೆ ಅದು ಕರು ಹಾಕೋ ಸಮಯದಲ್ಲಿ ಜಾಸ್ತಿ ಅದು ಆಯಾಸಗೊಂಡಿರ್ತದೆ ಹಸು ಆವಾಗ ಬೆಲ್ಲದ ನೀರನ್ನು ಮಿಶ್ರಣ ಮಾಡಿ ಕೊಟ್ಟಾಗ ತಕ್ಷಣಕ್ಕೆ ಒಂದು ಗ್ಲೂಕೋಸ್ ಸಿಗುತ್ತೆ ಅದಕ್ಕೆ ಹಸುವಿಗೆ ಚೇತರಿಸ್ಕೊಳುತ್ತೆ ಹಸು ಅದು ಮೊದಲನೇ ಕೆಲಸ ಎರಡನೇ ಕೆಲಸ ನೀವು ಸತ್ತೆ ಬೀಳೋದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೋ ಕೆಲಸ ಇಲ್ಲ ನಾವೇನು ಮಾಡಬೇಕು ಎರಡನೇ ಕೆಲಸ ಏನು ಮಾಡಬೇಕು ಅಂದರೆ ಆ ಕರುಣಿನ ಮೇಲಿರ್ತಕ್ಕಂತಹ ಆ ಎಲ್ಲ ಲೋಳೆಯನ್ನು ನಾವು ಒರೆಸ್ಬೇಕು ಶುದ್ಧವಾದ ಬಟ್ಟೆಯಲ್ಲಿ ಅದನ್ನು ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಿದ್ದಾದಮೇಲೆ ಏನು ಮಾಡಬೇಕು ಅಂತಂದರೆ ಆ ಕೆಚ್ಚಲನ್ನು ಶುದ್ಧವಾದ ನೀರಲ್ಲಿ ತೊಳೆಯಬೇಕು ತೊಳೆದು ಆ ಪ್ರತಿಯೊಂದು ಕೆಚ್ಚಲಿನ ಒಂದು ತೊಟ್ಟಿನಲ್ಲಿ ಕೂಡ ಎರಡೆರಡು ಸಾರಿ ಹಾಲನ್ನು ಕರೆದು ಅದನ್ನು ಚೆಲ್ಲಬೇಕು ಕಾರಣ ಇಷ್ಟೇ ಈಗ ನಾವೇನು ಮಾಡ್ತೀವಿ ಡ್ರೈ ಪೀರಿಯಡ್ ಅಂತ ಹೇಳಿದ್ದೆ ನಾನು ಎರಡು ತಿಂಗಳ ಅವಧಿಯಲ್ಲಿ ಹಾಲನ್ನು ಹಿಂಡೋದಿಲ್ಲ ಕೆಚ್ಚಲು ಆ ಪೀರಿಯಡಲ್ಲಿ ರೆಸ್ಟ್ ಆಗಿರ್ತದೆ ಅಂಥ ಸಮಯದಲ್ಲಿ ಏನಾಗುತ್ತೆ ಅಂತಂದರೆ ಆ ಬ್ಯಾಕ್ಟೀರಿಯಾಗಳು ರೋಗವನ್ನು ರೋಗವನ್ನು ತರ್ತಕ್ಕಂತಹ ರೋಗಾಣುಗಳು ಆ ರ ತೊಟ್ಟಿನ ರಂಧ್ರದಲ್ಲಿ ಶೇಖರಣೆ ಆಗಿರ್ತದೆ ಆವಾಗ ನಾವು ಎರಡೆರಡು ಸರಿ ಅದನ್ನು ಒಂದು ಸ್ವಲ್ಪ ಪ್ರಮಾಣದಲ್ಲಿ ಹಾಲನ್ನು ಆ ಎಲ್ಲ ತೊಟ್ಟುಗಳಿಂದ ನಾವು ತೆಗೆದಾಗ ಏನಾಗುತ್ತೆ ಆ ರೋಗವನ್ನು ತರ್ತಕ್ಕಂತಹ ಬ್ಯಾಕ್ಟೀರಿಯಾಗಳು ಆ ರೋಗಾಣುಗಳು ಆಚೆ ಹೋಗ್ತದೆ ಅವಾಗ ಶುದ್ಧ ಹಾಲು ಕರುವಿಗೆ ಸಿಗುತ್ತೆ ಶುದ್ಧ ಹಾಲು ಕರುವಿಗೆ ಸಿಗುತ್ತೆ ಇದರಿಂದ ಕರು ಸಮರ್ಪಕವಾಗಿ ಬೆಳವಣಿಗೆ ಆಗೋದಕ್ಕೆ ಸಾಧ್ಯ ಆಗುತ್ತೆ ಎಷ್ಟೊಂದು ಮಾರ್ಪಾಡುಗಳನ್ನ ಮಾಡ್ಕೊಳ್ಬೇಕು ವೈಜ್ಞಾನಿಕವಾಗಿರ್ತಕ್ಕಂತಹ ಹೊಸ ಹೊಸ ಒಂದು ರೀತಿಯಲ್ಲಿ ಓಡಿಸ್ಕೊಳ್ಬೇಕಾಗತ್ತೆ ಇಪ್ಪತ್ನಾಲ್ಕು ಗಂಟೆ ಕರುವ ಆಹಾರವನ್ನೇ ಕೊಡುವುದಿಲ್ಲ ಅನ್ನುವಂಥದ್ದು ಬಹಳಷ್ಟು ಬ್ಯಾಡ್ ಕೂಡ ಕರು ಹುಟ್ಟಿದಂತಹ ಅರ್ಧ ಒಳಗೆ ಅದಕ್ಕೆ ಬೆಲೆದ ನೀರನ್ನ ಕೊಡುವಂಥದ್ದು ನಂತರ ಅದಕ್ಕೆ ತಾಯಿ ಒಂದು ಗಿಣ್ಣು ಹಾಲನ್ನ ಬಹಳಷ್ಟು ಸೂಕ್ತ ಅದರ ಜೊತೆಯಲ್ಲಿ ಕರುವಿನ ಅಹ್ ತೂಕ ನೋಡ್ಕೊಂಡು ಅದಕ್ಕೆ ಹಾಲನ್ನ ಇಷ್ಟೆಲ್ಲಾ ಪಾಯಿಂಟ್ಸ್ ನ ರೈತರು ಬಹಳ ಸೂಕ್ತ ಇನ್ನೊಂದು ಮುಖ್ಯವಾದ ಮುಖ್ಯವಾದಲ್ಲಿ ಈಗ ಕರು ಹಾಕೋದು ಸೊ ಕರು ಹಾಕಿದ ನಂತರದಲ್ಲಿ ಕರುವಿಗೆ ಯಾವ ರೀತಿ ಆಗಿರುವಂತಹ ಒಂದು ಪೋಷಣೆಯನ್ನ ಮಾಡಬೇಕಾಗತ್ತೆ ಸೊ ಆ ಒಂದು ಹಸುವನ್ನ ಯಾವ ರೀತಿಯಾಗಿ ಪೋಷಣೆ ಮಾಡಬೇಕಾಗತ್ತೆ ಜಂತುಹುಳ ಕಾಣಿಸ್ಕೊಳುತ್ತೆ ಯಾವ ಅವಧಿಯಲ್ಲಿ ಕರುವಿಗೆ ಜಂತು ಹುಳ ಕಾಣಿಸ್ಕೊಳ್ಬಹುದು ಅಂಶನ ನಾನು ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾ ಕರು ಪೋಷಣೆ ಮಾಡೋ ಬಗ್ಗೆ ಹೇಳ್ತಾ ಇದ್ದೆ ಗಿಣ್ಣನ ಕೊಡಬೇಕು ಅಂತ ಹೇಳಿ ಗಿಣ್ಣಾಲನ್ನ ಕೊಟ್ಟದ ತದನಂತರವಾಗಿ ತಾಯಿಯನ್ನ ಬೇರ್ಪಡಿಸ್ಬೇಕಾದ್ರೆ ಒಕ್ಕಳ ಬಳಿ ಇರುತ್ತದೆ ಕರುವಿನಲ್ಲಿ ಒಕ್ಕೊಳ ಬಳಿ ಇರುತ್ತೆ ಆ ಒಕ್ಕಳ ಬಳ್ಳಿಗೆ ನಾವು ಏನು ಮಾಡಬೇಕು ಅಂತಂದರೆ ಆ ಒಕ್ಕಳ ಬಳ್ಳಿ ಏನು ಆ ಹೊಟ್ಟೆ ಭಾಗದಿಂದ ಬಿದ್ದಿರುತ್ತಲ್ಲ ಒಂದು ಎರಡು ಅಥವಾ ಮೂರು ಇಂಚು ಬಿಟ್ಟು ಅದನ್ನು ಕಟ್ ಮಾಡಬೇಕು ಕಟ್ ಮಾಡಿಬಿಟ್ಟು ಅದನ್ನು ಒಂದು ಅಥವಾ ಎರಡು ಫೋಲ್ಡ್ ಆಗಿ ಅದನ್ನು ಮಡಿಸ್ಬೇಕು ಅದನ್ನು ಆ ಮಡಚುಬಿಟ್ಟು ಅದಕ್ಕೆ ದಾರವನ್ನು ಸುತ್ತಿ ಟಿಂಚರ್ ಎಡಿನ ಹಾಕಬೇಕು ಇದು ಮುಖ್ಯವಾದದ್ದು ಕಾರಣ ಇಷ್ಟೇ ಆ ಹಸು ಆ ಕರು ತಾಯಿಯ ಗರ್ಭದಲ್ಲಿ ಇರ್ತಕ್ಕಂತಹ ಸಂದರ್ಭದಲ್ಲಿ ಅದಕ್ಕೇನು ಬೇಕೋ ಎಲ್ಲ ಪೌಷ್ಟಿಕಾಂಶಗಳು ಆ ಒಂದು ಒಕ್ಕಳಬಳ್ಳಿ ಹೋಗ್ತಾ ಇರ್ತದೆ ಆ ಒಂದು ಅದು ಒಂಥರ ಹೆದ್ದಾರಿ ಇದ್ದಂಗೆ ಅದನ್ನು ನಾವು ಅದಕ್ಕೆ ಸ ಸೂಕ್ತವಾದ ಚಿಕಿತ್ಸೆಯನ್ನು ಮಾಡಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಆ ಒಂದು ಆ ಕರು ಮಲಗಿದಂತಹ ಸಮಯದಲ್ಲಿ ಆ ಒಕ್ಕಳ ಬಳ್ಳಿ ಆ ಮಣ್ಣಲ್ಲಿ ಎಲ್ಲಾದ್ರೂ ಸಾಯ್ ಸಾಯ್ಲಿಂಗ್ ಅಂತ ಹೇಳ್ತೀವಿ ಅದು ಆಗುತ್ತೆ ಆ ಮಣ್ಣಲ್ಲಿ ಇರ್ತಕ್ಕಂತಹ ಬ್ಯಾಕ್ಟೀರಿಯಾಗಳು ಆ ಒಂದು ಒಕ್ಕಳಬಳ್ಳಿ ಮುಖಾಂತರ ಕರುವಿನ ಶರೀರವನ್ನು ಸೇರುತ್ತೆ ಆ ಸೇರಿದಾಗ ಅಂತ ಇದರಿಂದ ಏನು ತೊಂದರೆ ಆಗುತ್ತೆ ಅಂತಂದರೆ ಜಾಯಿಂಟ್ ಇಲ್ಲ ಅಂತ ಹೇಳ್ತೀವಿ ನಾವು ಅಂದರೆ ಈ ಸಂದುಗಳಲ್ಲಿ ಗಂಟುಗಳಾಗೋದು ಕೀವುಗಳಾಗೋದು ಊತ ಬರೋದು ಮತ್ತು ಜ್ವರ ಬರೋದು ಇವೆಲ್ಲ ಒಂದೆಲ್ಲ ಒಂದು ಸಂದರ್ಭಗಳು ಜಾಸ್ತಿ ಇರುತ್ತೆ ಆ ಒಂದು ಮಾರ್ಗವನ್ನು ನಾವು ಕಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಆ ಕರುವಿನ ಬೆಳವಣಿಗೆಗೆ ತುಂಬ ಅನುಕೂಲ ಆಗುತ್ತೆ ಇದು ಒಂದು ಟ್ರೀಟ್ಮೆಂಟನ್ನು ನಾವು ಕಂಪಲ್ಸರಿ ಮಾಡಬೇಕು ಈಗ ಎರಡನೇ ನೀವು ಕೇಳಿದ ಹಾಗೆ ಜಂತುಗಳ ನಿವಾರಣೆ ಯಾವ ರೀತಿ ಮಾಡಬೇಕು ಅಂತೇಳಿ ಈಗ ಆ ಕರು ತಾಯಿಯ ಹೊಟ್ಟಿಯಲ್ಲಿದ್ದಾಗಲೇ ಕೂಡ ಉದ್ದಾಗಲೇ ಕೂಡ ಟ್ರಾನ್ಸ್ಪ್ಲಾಂಟೇಶ ಟ್ರಾನ್ಸ್ಪಾ ಟ್ರಾನ್ಸ್ ಟ್ರಾನ್ಸ್ಪ್ಲಾಸೆಂಟಲ್ ಟ್ರಾನ್ಸ್ಮಿಷನ್ ಅಂತ ಹೇಳ್ತೀವಿ ಅಂದರೆ ಒಕ್ಕಳ ಮುಖ ಕರುವಿನ ತಾಯಿಯಿಂದ ಆ ಕರುವಿಗೆ ಆ ಒಕ್ಕಳ ಬಳ್ಳಿ ಮುಖಾಂತರ ಅಥವಾ ರಕ್ತದ ಮುಖಾಂತರ ಆ ಜಂತುಳುವಿನ ಮೊಟ್ಟೆಗಳು ರವಾನೆ ಆಗುತ್ತೆ ಒಂದು ಎರಡನೇದು ಟ್ರಾನ್ಸ್ ಕೊಲೆಸ್ಟ್ರಲ್ ಟ್ರಾನ್ಸ್ಮಿಷನ್ ಅಂತೇಳಿ ಅಂದರೆ ಗಿಣ್ಣು ಹಾಲಿನ ಮುಖಾಂತರ ಇರ್ಬೋದು ಅಥವಾ ಹಾಲಿನ ಮುಖಾಂತರ ಇರ್ಬೋದು ಆ ತಾಯಿಯಲ್ಲಿರ್ತಕ್ಕಂತಹ ಜಂತುಳುವಿನ ಜಂತುಹುಳಿನ ಮೊಟ್ಟೆಗಳು ಕೂಡ ಆ ಕರುವಿಗೆ ರವಾನೆ ಆಗ್ತದೆ ಈಗ ನಾವು ಅದನ್ನು ಯಾವತ್ತೂ ಅದಕ್ಕೆ ಜಂತುಹಳ್ಳಿನ ಔಷಧಿಯನ್ನು ಹಾಕಬೇಕು ಆ ಕರುವಿಗೆ ನಾವು ಸಜೆಸ್ಟ್ ಮಾಡೋದೇನಪ್ಪ ಅಂತಂದರೆ ಕರು ಹುಟ್ಟಿದ ಇಪ್ಪತ್ತು ದಿಂದ ಇಪ್ಪತ್ತೈದು ದಿನೊಳಗಾಗಿ ಮೊದಲನೇ ಸಾರಿ ಜಂತುಹುಳಿಗೆ ಔಷಧಿಯನ್ನು ಹಾಕಬೇಕು ಇದಕ್ಕೆ ಒಂದು ವೈಜ್ಞಾನಿಕ ಒಳಗಡೆ ಹಾಕಬೇಕು ಇದಕ್ಕೆ ಒಂದು ವೈಜ್ಞಾನಿಕ ಕಾರಣ ಇದೆ ಯಾಕೆ ಅಂತಂದರೆ ಈಗ ನಾನು ಹೇಳಿದೆ ಮೊಟ್ಟೆಗಳು ಟ್ರಾನ್ಸ್ ಒಂದು ರವಾನೆ ಆಗಿರ್ತದೆ ಅಂತೇಳಿ ಆ ಮೊಟ್ಟೆಗಳು ಎಲ್ಲ ಒಡೆದು ಬಿಟ್ಟು ಮರಿಗಳು ಆಗೋದಕ್ಕೆ ಕನಿಷ್ಠ ಪಕ್ಷ ಅದು ಲೈಫ್ ಸೈಕಲ್ ಅಂತ ಹೇಳ್ತೀವಿ ನಾವು ಆ ಪ್ಯಾರಾಸೆಟಿಕ್ ಲೈಫ್ ಸೈಕಲ್ ಅಂತೇಳಿ ಕನಿಷ್ಠ ಪಕ್ಷ ಅದು ಇಪ್ಪತ್ತು ದಿವಸ ಬೇಕಾಗುತ್ತೆ ನಾವು ಏನು ಜಂತುಳಿಗೆ ಔಷಧಿಯನ್ನು ಕೊಡ್ತಾ ಇದ್ದೀವಿ ಅವು ದೊಡ್ಡ ಜಂತುಳು ಏನಿರುತ್ತೆ ಅದ್ರ ಮೇಲೆ ಮಾತ್ರ ಕೆಲಸ ಮಾಡುತ್ತೆ ಮೊಟ್ಟೆ ಮೇಲೆ ಕೆಲಸ ಮಾಡೋದಿಲ್ಲ ಹಾಗಾಗಿ ನಾವೇನು ಮಾಡಬೇಕು ಅಂದರೆ ಕರು ಹುಟ್ಟಿದ ಇಪ್ಪತ್ತು ದಿವಸಕ್ಕೆ ಆ ಜಂತುಳಿ ಔಷಧಿಯನ್ನು ಹಾಕಿದಾಗ ಜಂತುಳು ನಿವಾರಣೆ ಆಗೋದಕ್ಕೆ ಸಾಧ್ಯ ಇದೆ ಒಂದು ಸರಿ ಹಾಕಿದರೆ ಸಾಕ ಖಂಡಿತ ಇಲ್ಲ ಕರು ಹುಟ್ಟಿದ ಇಪ್ಪತ್ತು ದಿವಸಕ್ಕೆ ನೀವೇನು ಜಂತುಳಿಗೆ ಔಷಧಿಗೆ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತೀರಿ ಅದೇ ರೀತಿ ಕನಿಷ್ಠ ಪಕ್ಷ ಇಪ್ಪತ್ತೈದು ದಿವಸ ಒಂದು ತಿಂಗಳಿಗೆ ಒಂದು ಸರಿ ಒಂದು ತಿಂಗಳಿಗೆ ಒಂದು ಸರಿ ಕನಿಷ್ಠ ಪಕ್ಷ ಒಂದು ವರ್ಷದವರೆಗೂ ಆಗ್ತಾ ಇದ್ದರೆ ತುಂಬ ಒಳ್ಳೆಯದು ಕರುವಿಗೆ ಒಂದು ಜಂತುಳ ಔಷಧಿಯನ್ನು ಕಂಟಿನ್ಯೂ ಆಗ್ತಾನೇ ಇರಬೇಕು ಯಾಕೆ ಅಂತಂದರೆ ಒಂದೇ ಸರಿ ನಾವು ಹಾಕಿದ ತಕ್ಷಣ ಎಲ್ಲ ಜಂತುಳನ್ನು ನಿವಾರಣೆ ಆಗೋದಿಲ್ಲ ಒಂದೇ ಸಲ ಎಲ್ಲ ಮೊಟ್ಟೆಗಳು ಒಡೆದು ಮರಿಗಳು ಆಗೋದಿಲ್ಲ ಸೊ ಹಾಗಾಗಿ ಪ್ರತಿ ತಿಂಗಳು ಒಂದು ವರ್ಷದವರೆಗೇನಾದರೂ ಕನಿಷ್ ಕನಿಷ್ಠ ಪಕ್ಷ ನಾವು ಜಂತುಳಿಗೆ ಔಷಧಿಯನ್ನು ಹಾಕಬೇಕು ತದನಂತರ ಮೂರು ಒಂದ್ಸರಿ ಆರು ತಿಂಗಳಿಗೆ ಒಂದ್ಸರಿ ಜಂತುಳಿಗೆ ಔಷಧಿಯನ್ನು ನಾವು ಹಾಕ್ತಾನೇ ಹೋಗಬೇಕು ಇದರಿಂದ ಏನಾಗುತ್ತೆ ಅಂತಂದರೆ ಕರುವಿನ ಸಮರ್ಪಕ ಬೆಳವಣಿಗೆ ಸಾಧ್ಯ ಆಗುತ್ತೆ ಇಲ್ಲ ಅಂತಂದರೆ ಜಂತು ಹುಳು ನಿವಾರಣೆ ಮಾಡಲಿಲ್ಲ ಅಂತಂದರೆ ಕರುವಿನ ಬೆಳವಣಿಗೆ ಕುಂಠಿತ ಆಗುತ್ತೆ ಅದು ಮುಂದೆ ಬೆದೆಗೆ ಬರತಕ್ಕಂತಹ ಅವಧಿ ದೂರ ಆಗುತ್ತೆ ತುಂಬ ಅದು ಅನಾನುಕೂಲಗಳನ್ನು ಮಾಡುತ್ತೆ ಖಂಡಿತ ಇದೆ ಖಂಡಿತ ವೈಜ್ಞಾನಿಕ ಕಾರಣ ಇದೆ ಇದಕ್ಕೆ ನಮ್ಮ ಇಲ್ಲಿ ಇರ್ತಕ್ಕಂತಹ ಮಿಶ್ರ ತಳಿ ಹಸುಗಳ ಕೊಂಬುಗಳು ತುಂಬಾ ಮೃದುವಾಗಿರ್ತದೆ ಇನ್ನೊಂದು ಟೊಳ್ಳಾಗಿರ್ತದೆ ಅದು ಆಗೇನಾಗುತ್ತೆ ಅಂದ್ರೆ ಈ ಹಸುಗಳು ಕಾದಾಟಂತಹ ಸಂದರ್ಭದಲ್ಲಿ ಅಥವಾ ಗೋಡೆಗೆ ಒಡೆದ ಸಂದರ್ಭದಲ್ಲಿ ಏನಾಗುತ್ತೆ ಅದು ಆ ಕೊಂಬು ಹೋಗುವಂತಹ ಚಾನ್ಸಸ್ ಇರ್ತದೆ ಕೊಂಬು ಮೃದು ಹೋಗುತ್ತೆ ಮೃದುವಾಗಿರುತ್ತೆ ಅಂತ ಹೇಳಿದೆ ಮತ್ತೆ ಟೊಳ್ಳಾಗಿರುತ್ತೆ ಅಂತ ಹೇಳಿದೆ ಆ ರೀತಿ ಆದಾಗ ಏನಾಗುತ್ತೆ ಅಂದರೆ ಒಂದು ಕೊಂಬಿರುತ್ತೆ ಒಂದು ಕೊಂಬಿರೋದಿಲ್ಲ ಅದು ನೋಡೋದಕ್ಕೆ ಅಸಹ್ಯವಾಗಿ ಕಾಣುತ್ತೆ ಒಂದು ಎರಡನೇದು ರಕ್ತಸ್ರಾವ ಜಾಸ್ತಿ ಆಗುತ್ತೆ ಅದಕ್ಕೇನಾದರೂ ನಾವು ಕರೆಕ್ಟಾಗಿ ಔಷಧೋಪಚಾರ ಮಾಡಲಿಲ್ಲ ಅಂತಂದರೆ ನೊಣಗಳು ಕೂತ್ಕೊಂಡು ಆ ಹುಳಗಳಾಗಂತಹ ಚಾನ್ಸಸ್ ಇರ್ತದೆ ಆ ಹುಳಗಳಾದಾಗ ದೊಡ್ಡ ಗಾಯ ಆಗಿ ಕಣ್ಣು ಹೋಗಂತಹ ಚಾನ್ಸಸ್ಸು ಎಲ್ಲ ಇರ್ತದೆ ಸೊ ಹಾಗಾಗಿ ಆ ಕೊಂಬುಗಳನ್ನು ಕನಿಷ್ಠ ಪಕ್ಷ ಕರು ಹುಟ್ಟಿದ ಇಪ್ಪತ್ತು ದಿವಸ ಹದಿನೆಂಟರಿಂದ ಇಪ್ಪತ್ತು ದಿವಸದಲ್ಲಿ ಸುಡಿಸಿದಾಗ ಏನಾಗುತ್ತೆ ಅಂತಂದರೆ ಆ ಮುಂದೆ ಕೊಂಬು ಬರೋದಿಲ್ಲ ಒಂದು ಎರಡನೇದೇನು ಅಂತಂದ್ರೆ ಕೊಂಬು ಸುಟ್ಟಂತಹ ರಾಸುಗಳಿಗೆ ಬೆಲೆ ಜಾಸ್ತಿ ಇದೆ ಅಂದವಾಗಿ ಕಾಣ್ತಾವ ಮಿಶ್ರತಳಿ ಹಸುಗಳು ಮಿಶ್ರತಳಿ ಹಸುಗಳು ಅಂತಂದ್ರೆ ಕೊಂಬಿಲ್ದಿರ್ತಕ್ಕಂಥವನ್ನೇ ಮಿಶ್ರತಳಿ ಹಸುಗಳು ಅನ್ನೋಂಥ ಒಂದು ಸೂಕ್ತ ಒಂದು ಏನು ಕಲ್ಪನೆ ನಮ್ಮ ಜನಗಳಲ್ಲಿ ಇದೆ ಸೊ ಆದ್ರಿಂದ ಕೊಂಬನ್ನು ಸುಡಿಸೋದ್ರಿಂದ ಈ ಎರಡು ಅವಾಂತರಗಳನ್ನ ನಾವು ತಪ್ಪಿಸಬಹುದಾಗಿದೆ ಹೌದು ತುಂಬಾ ಅನುಕೂಲ ಇದೆ ಇದರಿಂದ ವೈಜ್ಞಾನಿಕ ಕಾರಣಗಳು ಕೂಡ ಇದೆ ಅದಕ್ಕೆ ಹೇಗೆ ಮಾಡಬೇಕು ಅದಕ್ಕೆ ಜಾಸ್ತಿ ಮಹತ್ವವನ್ನ ಕೊಟ್ಟು ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀವಿ ದೆನ್ ಈಗ ಹಸುವಿಗೆ ಬಂದಾಗ ನಾವು ಹಸುವಲ್ಲಿ ಕೆಚ್ಚಲು ಬಾವು ಆಗುವಂಥದ್ದು ನೋಡಿದೀವಿ ಕೇಳಿದೀವಿ ಏನಕ್ಕೆ ಕೆಚ್ಚಲು ಬಾವು ಆಗುವಂಥದ್ದು ಮುಖ್ಯ ಕಾರಣ ಏನು ಕೆಚ್ಚಲು ಬಾವು ಕಾರಣ ಇಷ್ಟೇ ನಾವು ಹಾಲನ್ನ ಹಿಂಡಿದ ತರುವಾಯ ಕನಿಷ್ಠ ಪಕ್ಷ ಅರ್ಧ ಗಂಟೆ ಕೆಚ್ಚಲಿನ ಇರ್ತಕ್ಕಂತಹ ತೊಟ್ಟಿನ ರಂಧ್ರಗಳು ಓಪನ್ ಆಗಿರುತ್ತೆ ಹಾಲನ್ನ ನಾವು ಕೆಚ್ಚಲಿಂದ ನಾವು ಸೆಳೆದುಕೊಂಡ ಸಮಯದಲ್ಲಿ ಅರ್ಧ ಗಂಟೆ ಆ ತೊಟ್ಟಿನ ರಂಧ್ರಗಳು ಆರಿಫೈಸ್ ಅಂತ ಹೇಳ್ತೀವಿ ನಾವು ಅವು ಓಪನ್ ಆಗಿರುತ್ತೆ ಯಾಕಂದರೆ ಮೇಲುಗಡೆ ಯಾವುದೇ ರೀತಿಯಾದ ಒತ್ತಡ ಇರೋದಿಲ್ಲ ಹಾಲಿನ ಒತ್ತಡ ಇರೋದಿಲ್ಲ ಆ ಒತ್ತಡವನ್ನು ತೆಗೆದಾಗ ಏನಾಗುತ್ತೆ ಅಂದರೆ ಅದು ಆ ರಂಧ್ರಗಳು ಓಪನ್ ಆಗಿರುತ್ತೆ ಅಂಥ ಹಸುಗಳನ್ನ ಏನು ಮಾಡ್ತಾರೆ ಅಂತಂದರೆ ನಮ್ಮ ರೈತರು ಮಳೆ ಬಂದಂತಹ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಸಂದರ್ಭದಲ್ಲಿ ಆಗಿದ್ದು ಕೊಟ್ಟೆಯನ್ನು ಕೊಟ್ಟಿಗೆಯನ್ನು ಸ್ವಚ್ಛ ಮಾಡುವಂತಹ ಸಂದರ್ಭದಲ್ಲಿ ಆ ಹಾಲು ಹಿಂದಿಡಿದ ತಕ್ಷಣ ಏನು ಮಾಡ್ತಾರೆ ಕರುಗಳು ಹಸುಗಳನ್ನು ತಗೊಂಡೋಗಿ ಹೊರಗಡೆ ಒಂದು ಮಣ್ಣಲ್ಲಿ ಕಟ್ತಾರೆ ಆ ಒಂದು ಸಂದರ್ಭದಲ್ಲಿ ಏನಾಗಿ ನಿಮಗೆ ಗೊತ್ತಿರಬಹುದು ಮಳೆ ಬಂದಂತಹ ಸಂದರ್ಭದಲ್ಲಿ ತೇವಾಂಶ ಇರ್ತದೆ ಭೂಮಿಯಲ್ಲಿ ಆ ತೇ ಆ ಭೂಮಿಯಲ್ಲಿ ಆ ಕೆಚ್ಚಲುಬಾವು ತರ್ತಕ್ಕಂತಹ ರೋಗಾಣುಗಳು ಇರ್ತದೆ ಭೂಮಿಯಲ್ಲಿ ಬ್ಯಾಕ್ಟೀರಿಯಾಗಳು ಇರ್ತದೆ ಆ ಸೂಕ್ತವಾದ ತೇವಾಂಶ ಮತ್ತು ಉಷ್ಣಾಂಶ ಆ ಒಂದು ಬ್ಯಾಕ್ಟೀರಿಯಾಗಳಿಗೆ ಸಿಕ್ಕಿದಾಗ ಆ ಬ್ಯಾಕ್ಟೀರಿಯಾಗಳು ವೃದ್ಧಿ ಆಗ್ತವೆ ಆ ಸಂದರ್ಭದಲ್ಲಿ ಆ ಹಸುವನ್ನು ತಗೊಂಡೋಗಿ ಆ ಮಣ್ಣಲ್ಲಿ ಕಟ್ಟದ ಕಟ್ಟಿದಾಗ ಏನಾಗುತ್ತೆ ಅಂದರೆ ಆ ಬ್ಯಾಕ್ಟೀರಿಯಾಗಳು ಆ ಕೆಚ್ಚಲನ ರಂಧ್ರದ ಮುಖಾಂತರ ಆ ಶರೀರವನ್ನು ಆ ಕೆಚ್ಚಲನ್ನು ಎಂಟ್ರಿ ಮಾಡ್ತವೆ ಹೌದು ರೈತನ ಕೈಯಲ್ಲಿ ತೊಂಬತ್ತು ಪರ್ಸೆಂಟ್ ರೈತನ ಕೈಯಲ್ಲಿ ಇದೆ ಈ ಒಂದು ಆಮೇಲೆ ಏನು ಮಾಡ್ತಾರೆ ಅಂತಂದರೆ ಆ ಒಂದು ಕಟ್ಟಿದಾಗ ಅವಾಗ ಏನಾಗುತ್ತೆ ಆ ಬ್ಯಾಕ್ಟೀರಿಯಾಗಳು ಆ ರಂಧ್ರದ ಮುಖಾಂತರ ಕೆಚ್ಚಲನ್ನು ಕೆಚ್ಚಲನ್ನು ಎಂಟ್ರಿ ಆದಾಗ ನಿಮಗೆ ಗೊತ್ತಿರ್ಬೋದು ಹಾಲು ಉತ್ತಮವಾದ ಪೌಷ್ಟಿಕಾಂಶವಾದ ಆಹಾರ ಬ್ಯಾಕ್ಟೀರಿಯಾ ಬೆಳವಣಿಗೆ ಕೂಡ ಅದು ತುಂಬ ಅನುಕೂಲ ಇದೆ ಹಾಗಾಗಿ ರ್ಯಾಪಿಡ್ ಆಗಿ ಮಲ್ಟಿಪ್ಲೈ ಆಗುತ್ತೆ ಎರಡು ಇರೋದು ನಾಲ್ಕು ಆಗುತ್ತೆ ನಾಲ್ಕು ಇರೋದು ಎಂಟಾಗುತ್ತೆ ಎಂಟು ಇರೋದು ಹದಿನಾರು ಆಗುತ್ತೆ ಈ ಸಂಖ್ಯೆ ವೃದ್ಧಿಯಾಗಿ ಬೆಳಗ್ಗೆ ಆ ರೈತ ಹೇಳ್ತಾನೆ ಸರ್ ತುಂಬ ಚೆನ್ನಾಗಿತ್ತು ನಾನು ನಾಲ್ಕು ಕರೆದಾಗ ಕೆಚ್ಚಲು ತುಂಬ ಸಾಫ್ಟಾಗಿ ಇತ್ತು ಅರ್ಧ ಗಂಟೆ ಬಿಟ್ಟು ನಾವು ಬಂದು ನೋಡಿದಾಗ ಕೆಚ್ಚಲು ತುಂಬ ಊದ್ಕೊಂಡಿದೆ ಕಲ್ಲು ಬಾವಾಗಿದೆ ಈ ಥರ ಎಲ್ಲ ಕಂಪ್ಲೇಂಟ್ ಮಾಡ್ತಾನೆ ನಮ್ಮ ಹತ್ರ ಅಂದರೆ ಆ ಅಷ್ಟು ಬೇಗ ಅದು ಬಾವು ಅದು ಬೇಗ ಹರಡುತ್ತೆ ಅಂದರೆ ಆ ಕೆಚ್ಚಲಿಗೆ ಆ ರೋಗ ತರ್ತದೆ ಸೊ ಅದಕ್ಕೆ ನಾವೇನು ಹೇಳ್ತೀವಿ ಅಂತ ರೈತರಿಗೆ ನಮ್ಮ ರೈತರದು ಒಂದು ಏನು ಉದಾಸೀನತೆ ಏನು ಅಂತಂದರೆ ರೈತರು ಏನು ಮಾಡ್ತಾನೆ ಹಾಲು ಶೇಖರಣೆ ಮಾಡಬೇಕಾದ್ರೆ ಹಾಲು ಕರಿಬೇಕಾದ್ರೆ ಕೆಚ್ಚಲನ್ನು ಸ್ವಚ್ಛವಾಗಿ ತೊಳಿತಾನೆ ಆದರೆ ಹಾಲು ಕರಿದ ನಂತರ ಆ ಕೆಚ್ಚಲನ್ನು ಸ್ವಚ್ಛ ಮಾಡೋದಿಲ್ಲ ಅವನು ಹಾಲು ಕರೀತಕ್ಕಂಥ ಹಾಲು ಹಿಂಡಿತಕ್ಕ ಹಿಂಡತಕ್ಕಂಥ ಸಂದರ್ಭದಲ್ಲಿ ಏನು ಮಾಡ್ತಾನೆ ಅವನು ಸ್ಮೂತಾಗಿರಲಿ ಅಂತೇಳಿ ಅಲ್ಲಿ ಅಲ್ಲಿ ಸಿಗ್ತಕ್ಕಂಥ ನೊರೆ ಹಾಲನ್ನು ಅದಕ್ಕೆ ಬೆಳೀತಾನೆ ಅದು ಸ್ಮೂತ್ ಆಗಲಿ ಹಾಲು ತುಂಬ ಈಸಿಯಾಗಿ ಬರಲಿ ಅಂತೇಳಿ ಅದನ್ನು ಸ್ವಚ್ಛ ಮಾಡಬೇಕು ಅವನು ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ಆ ಬ್ಯಾಕ್ಟೀರಿಯಾಗಳು ಎಂಟ್ರಿ ಆದಾಗ

ಹಾಲನ್ನು ಕರೆದಾದ ಸಮಯದಲ್ಲಿ ಕೂಡ ಕೆಚ್ಚಲನ್ನು ನಾವು ಕ್ಲೀನ್ ಮಾಡಬೇಕು ಒಂದು ಎರಡನೇದು ಒಂದು ಒಣಗಿರೋ ಬಟ್ಟೆಯನ್ನು ಶುದ್ಧವಾದ ಬಟ್ಟೆಯನ್ನು ತೆಗೆದುಕೊಂಡು ಆ ತೇವಾಂಶವನ್ನು ಎಲ್ಲ ನಾವು ಆ ಕೆಚ್ಚಲಿಂದ ತೆಗಿಬೇಕು ಮೇಲೆ ನಮ್ಮಲ್ಲಿ ಅಯೋಡಿನ್ ದ್ರಾವಣ ಅಂತ ಸಿಗುತ್ತೆ ಅಯೋಡಿನ್ ದ್ರಾವಣನ ಸ್ವಲ್ಪ ಪ್ರಮಾಣದಲ್ಲಿ ಅಯೋಡಿನ್ ದ್ರಾವಣನ ಆ ಕೆಚ್ಚಲ ತೊಟ್ಟಿಗೆ ನಾವು ಹಚ್ಚಿದಾಗ ಏನಾಗುತ್ತೆ ಅಲ್ಲಿರ್ತಕ್ಕಂತಹ ಬ್ಯಾಕ್ಟೀರಿಯಾಗಳು ಏನಿದ್ರೆ ನಾಶ ಆಗುತ್ತೆ ಒಂದು ಎರಡನೇದು ಮೂರನೇದು ಹಸುವನ್ನು ಹಾಲನ್ನು ಹಿಂಡಿದಂಥ ಹಸುವನ್ನು ಯಾವುದೇ ಕಾರಣಕ್ಕೂ ಮಲಗದಕ್ಕೆ ಬಿಡಬಾರ್ದು ಕನಿಷ್ಠ ಪಕ್ಷ ಅರ್ಧ ಗಂಟೆ ಮಲಗೋದಕ್ಕೆ ಬಿಡಬಾರ್ದು ಅಂದರೆ ಏನು ಮಾಡಬೇಕು ನಾ ಕಾಯ್ಕೊಂಡೇ ನಿಂತಕ್ಕಿರ್ಬೇಕಾ ಬೇಕಾಗಿಲ್ಲ ಹಾಲಂದ ಹೆಣ್ಣ ಸಂದರ್ಭದ ಸಂದರ್ಭದಲ್ಲಿ ಹಸುಗೆ ಹಸೂಗೆ ಮೇವನ್ನು ಕೊಡಿ ಮೇವನ್ನು ಕೊಟ್ಟಾಗ ಏನಾಗುತ್ತೆ ಅದು ಮೇವನ್ನು ತಿನ್ನೋದಕ್ಕೆ ಆ ಸಮಯನ ಉಪಯೋಗಿಸ್ಕೊಳುತ್ತೆ ಕನಿಷ್ಠ ಪಕ್ಷ ಅರ್ಧ ಗಂಟೆ ಅದು ಮೇವನ್ನು ತಿನ್ನೋದಕ್ಕೆ ಶುರು ಮಾಡಿದಾಗ ಆ ಮಲಗೋದಕ್ಕೆ ಅವಕಾಶ ಇರೋದಿಲ್ಲ ಆ ಒಂದು ಸಂದರ್ಭದಲ್ಲಿ ಆ ಏನು ಓಪನ್ ಆಗಿರುತ್ತೆ ಟೀಟು ಓಪನ್ ಆಗಿರುತ್ತೆ ಅಂತ ಹೇಳಿದ್ನಲ್ಲ ಆ ರಂಧ್ರಗಳು ಮುಚ್ಕೊಳುತ್ತೆ ಆಮೇಲೆ ಮಳೆ ಬಂದಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನೀವು ಆ ಹಸುಗಳನ್ನು ಮಣ್ಣಲ್ಲಿ ಕಟ್ಟಾಕಬೇಡಿ ನಿಮಗೆ ನಮ್ಮ ಒಂದು ಅನುಭವದ ಪ್ರಕಾರ ನಾವು ನೋಡೋದಾದ್ರೆ ಮಳೆ ಬಂದಂತಹ ಸಂದರ್ಭದಲ್ಲಿಯೇ ಕೂಡ ಈ ಕೆಚ್ಚಲು ಭಾಗಗಳು ಜಾಸ್ತಿ ಬರೋದಕ್ಕೆ ಸಾಧ್ಯ ಇದೆ ವಾತಾವರಣ ವ್ಯತ್ಯಾಸ ಆಗುತ್ತೆ ಏನುಗಳ ನೀವು ಹೇಳಿದ್ರಲ್ಲ ಈ ಒಂದು ಕೆಲಸಗಳನ್ನ ಫಾಲೋ ಅಪ್ ಮಾಡಿದಾಗ ಕೆಚ್ಚು ಬಾವು ಬರುವಂತದನ್ನ ಆಲ್ಮೋಸ್ಟ್ ತಡೆಗಟ್ಟ ಹೌದು ಖಂಡಿತ ತಡೆಗಟ್ಟಬಹುದು ಕೊನೆಯದಾಗಿ ಮಿಶ್ರ ತಳಿ ಬಗ್ಗೆ ರೈತರಿಗೆ ಇದು ಒಂದು ಒಂದು ಇಲ್ಲಿ ಸ್ಪಷ್ಟಪಡಿಸೋದಕ್ಕೆ ಇಷ್ಟಪಡ್ತೀನಿ ಮೇಡಮ್ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಕೆಲವೊಬ್ರು ರೈತರುಗಳು ಏನು ಮಾಡ್ತಾರೆ ಅಂತಂದ್ರೆ ಕೆಚ್ಚಲ್ ಬಾವು ಬಂದಿರುತ್ತೆ ಅವ್ರು ಏನು ಮಾಡ್ತಾರೆ ತಮ್ಮಲ್ಲೇ ಇರ್ತಕ್ಕಂತ ಏನೋ ಒಂದು ಅನುಭವದ ಪ್ರಕಾರ ಏನೋ ಒಂದು ಸೊಪ್ಪನ್ನು ಅಥವಾ ಇನ್ನೊಂದು ಮತ್ತೊಂದು ಏನೋ ಅದಕ್ಕೆ ಸವಲ್ತಾರೆ ಏನು ಲಿಂಬೆ ಹುಳಿ ಇನ್ನೊಂದು ಮತ್ತೊಂದು ಸವಲ್ತಾರೆ ಅದು ಸ್ಥಳೀಯ ಟ್ರೀಟ್ಮೆಂಟ್ ಆಗೋಯ್ತು ಅವ್ರದ್ದು ಬಟ್ ಏನು ಮಾಡ್ತಾರೆ ಅಂದ್ರೆ ಅವ್ರು ನೆಗ್ಲೆಕ್ಟ್ ಮಾಡ್ತಾರೆ ಅಂದರೆ ಸೂಕ್ತವಾದ ಚಿಕಿತ್ಸೆಯನ್ನು ತಕ್ಷಣ ಕೊಡಿಸ್ಬೇಕು ಇಲ್ಲೇನಾಗುತ್ತೆ ಸಾಧಾರಣವಾದ ಕೆಚ್ಚಲು ಭಾವ ಆದರೆ ಅವರೇ ಟ್ರೀಟ್ಮೆಂಟ್ ಮಾಡಿಕೊಂಡ್ರೆ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ ಕೆಲವೊಂದು ಕಲ್ಲು ಭಾವಗಳು ಅಂತ ಹೇಳ್ತೀವಿ ಅದು ಅಕ್ಯೂಟ್ ಪರಕ್ಯೂಟ್ ಮ್ಯಾಸ್ಟೈಟಿಸ್ ಅಂತ ನಾವು ಕರಿತೀವಿ ಅಂಥ ಸಂದರ್ಭದಲ್ಲಿ ಅವ್ರು ಸ್ಥಳೀಯವಾಗಿ ಏನು ಚಿಕಿತ್ಸೆ ಮಾಡ್ತಾರೆ ಅದು ಯಾವುದೇ ಕಾರಣಕ್ಕೂ ವರ್ಕೌಟ್ ಆಗೋದಿಲ್ಲ ಇಮಿಡಿಯೇಟ್ ಅದು ವೈದ್ಯರೇ ಹೋಗಬೇಕು ಸೂಕ್ತವಾದ ಅರ್ಜೆಂಟ್ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಬೇಗ ಅದಕ್ಕೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಇಲ್ಲ ಅಂದರೆ ಏನಾಗುತ್ತೆ ಅಂತಂದರೆ ಹಾಲನ್ನು ಉತ್ಪಾದನೆ ಮಾಡ್ತಕ್ಕಂತಹ ಏನು ಆ ಟಿಶ್ಯೂ ಇದೆ ಆ ಕೆಚ್ಚಲಲ್ಲಿ ಕಂಪ್ಲೀಟು ಡ್ಯಾಮೇಜ್ ಆಗುತ್ತೆ ಆ ಒಂದು ಸರಿ ಅದು ಕಂಪ್ಲೀಟು ಡ್ಯಾಮೇಜ್ ಆಯಿತು ಅಂತಂದರೆ ಯಾವುದೇ ಕಾರಣಕ್ಕೂ ನಾವು ರಿಕವರಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಈಗ ನಾವು ಹೇಳಬೇಕು ಅಂತಂದರೆ ಈಗ ಒಬ್ಬ ಮನುಷ್ಯನಿಗೆ ಹಾರ್ಟ್ ಅಟ್ಯಾಕ್ ಆದಾಗ ನಾವು ಎಷ್ಟು ಮುತುವರ್ಜಿ ವಹಿಸಿ ಎಷ್ಟು ಬೇಗ ಸಾಧ್ಯ ಆಗೋದಕ್ಕೆ ಟ್ರೀಟ್ಮೆಂಟ್ ಕೊಡಿಸೋದಕ್ಕೆ ಪ್ರಯತ್ನ ಮಾಡ್ತೀವೋ ಅಷ್ಟೇ ಮುತುವರ್ಜೆಯನ್ನು ನೀವು ಕೆಚ್ಚಲು ಭಾವ ಆದಾಗ ಕೂಡ ಮಾಡಬೇಕು ಕಾರಣ ಇಷ್ಟೇನ ಹೇಳಿದೆ ಈಗ ಮಿಶ್ರ ತಳಿಯ ಹಸುವಿನಲ್ಲಿ ನಾವು ಎರಡನ್ನು ಮಾತ್ರ ನೋಡೋದಕ್ಕೆ ಸಾಧ್ಯ ಒಂದು ಕೆಚ್ಚಲು ಎರಡನೇದು ಗರ್ಭಕೋಶ ಯಾಕೆಂದರೆ ಕೆಚ್ಚಲಿಂದ ನಾವು ಹಾಲ್ ತೆಗಿತೀವಿ ಗರ್ಭಕೋಶದಿಂದ ಅಂತಲೇ ಕರು ತೆಗೆಯೋದಕ್ಕೆ ಸಾಧ್ಯ ಇದೆ ಎರಡರಲ್ಲಿ ಯಾವುದು ಡ್ಯಾಮೇಜ್ ಆದ್ರೂ ಅದರ ವ್ಯಾಲ್ಯೂ ಕಡಿಮೆ ಆಗುತ್ತೆ ನಿಗಾ ವಹಿಸಬೇಕು ಚಿಕಿತ್ಸೆಯನ್ನು ಸೂಕ್ತವಾದ ಚಿಕಿತ್ಸೆಯನ್ನ ತಕ್ಷಣ ನುರಿತ ಪಶು ಪಶುವೈದ್ಯರಿಂದ ತಕ್ಷಣ ಕೊಡಿಸೋದಕ್ಕೆ ಅದನ್ನ ಕ್ರಮ ಕೈಗೊಳ್ಳಬೇಕು ಒಂದು ಸರಿ ಅದೇನಾದರೂ ಡ್ಯಾಮೇಜ್ ಆಯ್ತು ಅಂದ್ರೆ ಯಾವುದೇ ಕಾರಣಕ್ಕೂ ನಾವು ಇಳುವರಿಯನ್ನು ಮತ್ತೆ ತೆಗೆಯೋಕೆ ಸಾಧ್ಯ ಇಲ್ಲ ಒಂದು ಸರಿ ಅದು ಡ್ಯಾಮೇಜ್ ಅಂದ್ರೆ ಲೈಫ್ ಟೈಮ್ ಅಲ್ಲಿ ಮತ್ತೆ ಅದನ್ನು ರಿಕವರಿ ಮಾಡೋದಕ್ಕೆ ಸಾಧ್ಯ ಇಲ್ಲ ನಾವು ಹೌದು ಆರ್ಥಿಕ ನಷ್ಟ ತುಂಬಾ ನಷ್ಟ ಆಗುತ್ತೆ ಸಾಕಷ್ಟು ಮಾಹಿತಿನ ಕೊಟ್ಟಿದ್ದೀರಾ ಸರ್ ನಮಗೆ ಧನ್ಯವಾದ ಧನ್ಯವಾದ ವೀಕ್ಷಕರು ಇದಾಗಿ ತಿನ್ನ ವಿಶೇಷ ಸಂಚಿಕೆ ರೈತ ಪ್ರಗತಿ ಮತ್ತೊಂದು ಸಂಚಿಕೆಯೊಂದಿಗೆ ನಾನು ನಿಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರೆಗೂ ನೋಡ್ತಾ ಪ್ರಗತಿ ಟಿವಿ ಇದು ನಿಮ್ದ ನಿಮಗಾಗಿ